ಅವರು ತುಂಬ ಸ್ಟ್ರಿಕ್ಟು. ಅವ್ರೇನು ಹೇಳಿದ್ರು ಅಂತ ಹೇಳಿದರೆ, ನನಗೆ ಆವಾಗ ತುಂಬ ನಿಮ್ಮ ಸೈಜ್ ನೋಡಿ, ನನ್ನ ಸೈಜ್ ನೋಡಿ ಗೊತ್ತಾಗ್ಬೋದು ಊಟ ತಿಂಡಿ ಜಾಸ್ತಿ ಅಂತ ಹೇಳ್ಬಿಟ್ಟು. ಆ ಮಾರ್ಕ್ ನೋಡ್ಬಿಟ್ಟು ಜೀರೋ ಅಂತಿತ್ತು. ಏನಂತ ಕೇಳಿದ್ರು, ನಾಲ್ಕು ಕ್ವಶನ್ ಕೊಟ್ಟರು ಆನ್ಸರ್ ಕೊಟ್ಟಿಲ್ಲ ಅಂತ ಹೇಳಿದೆ. ಸರಿ, ನಿನಗೆ ನಾಲ್ಕು ದಿನ ಊಟ ಹಾಕೋದಿಲ್ಲ ಅಂತ ಹೇಳಿದ್ರು. ರಾತ್ರಿ ಊಟ ಹಾಕಲಿಲ್ಲ ಅಂತ ಹೇಳ್ತೀನಿ ಬಿಡಿ. ಆವಾಗ ಹಠ ಕಟ್ಟದೆ, ಸರಿ ನಾನಿದೇ ನಿಮ್ಮ ಹತ್ರ ನೂರಕ್ಕೆ ಮಾರ್ಕ್ ತೊಗೊಂಡು ನಿಮ್ಮ ಹತ್ರ ಬರ್ತೀನಿ, ಆವಾಗ ಎಷ್ಟು ಡಬಲ್ ಕೊಡ್ತೀರಾ ಊಟ ಹಾಕಿಡಿದೆ ನಾನು, ಎಸ್ ಅಂತ ಹೇಳಿದ್ರು. ಯಾಕೆ ಹೇಳ್ತೀನಿ ಅಂದರೆ ನೆಕ್ಸ್ಟ್ ಬರ್ತೀನಿ. ಹೆಚ್ಚಿನವರಿಗೆಲ್ಲ ಗೊತ್ತಿರ್ಬೋದು, ನಿಮಗೆ ನಿಮ್ಮ ಈ ಲ್ಯಾಂಗ್ವೇಜ್ ಅಂದರೆ ನೀವು ಫಸ್ಟ್ ನಿಮಗೆ ಎಸ್ ಎಸ್ ಎಲ್ ಸಿವರೆಗೆ ಬರೋರಿಗೆ ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟು, ಹಿಂಗೆ ಎ ಇಂದ ಝಡ್ವರೆಗೆ ನಿಮಗೆ ಹೇಳ್ಕೊಡ್ತಾರೆ. ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಅದನ್ನು ನೀವು ಚೇಂಜ್ ಮಾಡಿ ಅಂತ ನಾವು ಹೇಳ್ತೀವಿ. ಈಗ ಐ ಎಮ್ದಲ್ಲಿ ನಾವು ಪಾಠ ಮಾಡುವಾಗ ಫಸ್ಟ್ ಹೇಳೋದೇನಂತ ಹೇಳಿದ್ರೆ ಚೇಂಜ್ ಯುವರ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅಂದರೆ ಎ ಫಾರ್ ಆ್ಯಪಲ್, ಎ ಫಾರ್ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ. ಒಂದಕ್ಕೆ ಎಯಿಂದ ನಿಮಗೆ ಝಡ್ಡವ್ರಿಗೆ ನಾನು ಹೇಳ್ಕೊಡೋಗ್ತೀನಿ. ಒಂದೊಂದಕ್ಕೆ ಸಣ್ಣ ಸಣ್ಣ ಎಕ್ಸಾಂಪಲ್, ನಾನು ಅದನ್ನು ಹೆಂಗೆ ಅಳವಡಿಸ್ಕೊಂಡು ನನ್ನ ಜೀವನದಲ್ಲಿ ಆಟೋಮೆಟಿಕ್ಕಾಗಿ ಬಂತೋ, ಬೈ ಆಕ್ಸಿಡೆಂಟ್ ಬಂತೋ ನನಗೂ ಗೊತ್ತಿಲ್ಲ, ಬಟ್ ನಾವು ಅದನ್ನು ಫಾಲೋ ಮಾಡಿದ್ದೀವಿ. ಎ ಫಾರ್ ಆ್ಯಟಿಟ್ಯೂಡ್ ಅಂತ ಹೇಳಿದ್ರೆ ಒಂದು ಸಣ್ಣ ಎರಡು ಕಥೆಗಳು ಹೇಳ್ತೀನಿ. ಮಕ್ಕಳಿಗೆ ಬೋರ್ ಆಗ್ಬೋದು, ಬೆಳಗಿಂದ ಕೂತ್ಕೊಂಡಿದ್ದೀರ, ಒಂದು ಆವಲ್ಲ ಒಂದೂವರೆ ಗಂಟೆ ಆಯಿತು, ನಿದ್ರೆ ಮಾಡದೇ ಇರಲಿ ಅಂತ ಈ ಕತೆ ಹೇಳ್ತೀನಿ. ಆ್ಯಟಿಟ್ಯೂಡ್ ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ಒಂದು ಹಳೆ ಕಾಲದೊಂದು ಬಟ್ ಒಂದು 50 ಇಯರ್ಸ್ ಬ್ಯಾಕ್, ನನ್ನ ಪ್ರಕಾರ ಒಂದು 2019 ಇವಾಗ 59 ಅಲ್ಲೋ 16 ಅಲ್ಲೋ ನನಗೆ ಜ್ಞಾಪಕ ಇಲ್ಲ, ಒಂದು ಇಂಗ್ಲೆಂಡಲ್ಲಿ ಒಂದು ಕಂಪನಿನಲ್ಲಿ ಶೂ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಆ ಶೂ ಮ್ಯಾನುಫ್ಯಾಕ್ಚರ್ ಮಾಡೋರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇಬ್ಬರು ಎಕ್ಸಿಕ್ಯೂಟಿವ್ನ ಕರೆದ್ಬಿಟ್ಟು ಆಫ್ರಿಕಾಗೆ ಕಳಿಸಿದ್ರು. ಅವಾಗ ಸೌತ್ ಆಫ್ರಿಕಾ ಅವಾಗ ಫಸ್ಟ್ ಇನೋವೇಷನ್ ಆಗಿರೋದು ಅಷ್ಟೇ. ಅವರು ಕಳಿಸ್ಬಿಟ್ಟು ಶೂ ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತೀವಿ, ಬಟ್ ನಾವು ಅದ್ರ ಜೊತೆಯಲ್ಲಿ ನಿಮಗೆ ಟೀ ಶರ್ಟು ಅದೆಲ್ಲ ಮಾಡ್ತೀವಿ. ಶೂ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ಮೇಲೆ ಅಲ್ಲಿ ನಾವು ಸೇಲ್ ಮಾಡಬೇಕಂತಿದ್ದೀವಿ, ಎಷ್ಟು ಅಪರ್ಚುನಿಟಿ ಇದೆ ಅಂತ ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ಇಬ್ಬರು ಎಕ್ಸಿಕ್ಯೂಟಿವ್ ಹೋದರು. ಒಂದೇ ವಾರದೊಳಗಡೆ ಒಬ್ಬ ಏನು ಒಂದು ಮೇಲ್ ಕಳಿಸ್ಬಿಟ್ಟು, ಅವಾಗ ಮೇಲ್ ಇರಲಿಲ್ಲ, ಅವಾಗ ಟೆಲಿಗ್ರಾಮ್ ಮೂಲಕ ಕಳಿಸ್ದ. ಸರ್, ನನಗೆ ಕೆಲಸ ಇಲ್ಲ ಇಲ್ಲಿ, ನೀವು ದುಡ್ಡು ಕಂಪನಿ ದುಡ್ಡು ವೇಸ್ಟ್ ಮಾಡ್ತಾ ಇದ್ದರೆ ನಾನು ವಾಪಸ್ ಬರ್ತೀನಿ, ಅವನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ. ಯಾಕೆ ಅಂತ ಕಾರಣ ಏನು ಕೊಟ್ಟ ಅಂತ ಹೇಳಿದ್ರೆ, ಇಲ್ಲಿ ಯಾರೂ ಶೂ ಹಾಕೋದಿಲ್ಲ, ಯಾರಿಗೆ ಸೇಲ್ ಮಾಡಲಿ ಶೂನ ಅಂತ ಕೇಳಿದ. ಆ್ಯಟಿಟ್ಯೂಡ್ ಅಂದರೆ ಯಾಕೆ ಹೇಳ್ತೀನಿ ಅಂತೇಳಿದ್ರೆ, ಸೆಕೆಂಡ್ ಪರ್ಸನ್ ಇದನ್ನಲ್ಲ ಎಕ್ಸಿಕ್ಯೂಟಿವ್, ಅವನು ನಿಮಗೆ ಇಮಿಡಿಯೇಟಾಗಿ ಬರೆದವನಿಗೆ ಕಂಪನಿಗೆ ಬರೆದ್ಬಿಟ್ಟು, ಸರ್ ಇಲ್ಲಿ ಬೇಕಾದಷ್ಟು ಅಪರ್ಚುನಿಟಿ ಇದೆ, ಎಷ್ಟು ಬೇಕಾದ್ರೂ ಶೂ ಸೇಲ್ ಮಾಡೋದು, ಯಾಕೆ ಯಾರು ಶೂ ಏನೂ ಹಾಕ್ಕೊಂಡೇ ಇಲ್ಲ, ನಾವು ಎಲ್ಲರಿಗೂ ತೊಡಿಸ್ಬೋದು ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಬಟ್ಟೆನೂ ಹಾಕ್ಕೊಳ್ಳೋದಿಲ್ಲ ಅವರು, ನಾವು ಟೀ ಶರ್ಟನ್ನು ಸೇಲ್ ಮಾಡ್ಬೋದು ಅಂತ ಹೇಳಿದ್ರು. ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಎರಡು ಆ್ಯಟಿಟ್ಯೂಡ್, ಇಬ್ಬರು ಸೇಲ್ಸ್ ಮ್ಯಾನ್ ಕಳಿಸಿದ್ವಿ, ಒಬ್ಬ ಈ ಥರ ಥಿಂಕ್ ಮಾಡ್ತಾನೆ, ಒಬ್ಬ ಆ ಥರ ಥಿಂಕ್ ಮಾಡ್ತಾನೆ. ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ, ಆ್ಯಟಿಟ್ಯೂಡ್ ನಿಮ್ಮದು ಚೇಂಜ್ ಮಾಡಿಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಳ್ಬೇಕಂತ. ಯಾಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಸ್ಟಾರ್ಟ್ ಮಾಡುವಾಗಲೇ ಯಾಕೆ ಹೇಳ್ತೀವಿ ಅಂತೇಳಿದ್ರೆ, ಈ ಎ ಅಂತ ಹೇಳೋದನ್ನು ಆ್ಯಪಲ್ ಬಿಟ್ಬಿಟ್ಟು ನೀವು ಆ್ಯಟಿಟ್ಯೂಡ್ ಅಂತ ತೊಗೊಂಬಿಡಿ. ನಿಮ್ಮ ಆ್ಯಟಿಟ್ಯೂಡ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಥಿಂಕ್ ಮಾಡೋದನ್ನು ಕರೆಕ್ಟಾಗಿ ಥಿಂಕ್ ಮಾಡಿ. ಇದು ನನ್ನಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಅಂತ ಹೇಳ್ತೀನಿ ಕೇಳಿ. ನಾನು ಆ್ಯಕ್ಚುಲಾಗಿ ಓದಿರೋದು ಕೋಟ ವಿವೇಕ ಹೈಸ್ಕೂಲಲ್ಲಿ, ನಿಮಗೆ ಅಪ್ ಟು 1963 64 ನಾನು ಆ್ಯಕ್ಚುಲಾಗಿ ಆವಾಗ ನಿಮಗೆ ಉಡುಪಿ ಮತ್ತು ಕೋಟ ಇದೆಯಲ್ಲ, ಕೋಟಕ್ಕೆ ಮತ್ತೆ ಎರಡು ನಿಮಗೆ ಹೊಳೆ ಇತ್ತು, ಮಾಪಕೊಳ್ಳೆ ಹೊಳೆ ಮತ್ತು ನಿಮಗೆ ಕಲ್ಯಾಣಪುರ ಹೊಳೆ, ಎರಡು ಹೊಳೆ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ನಮಗೆ ಒಂದು ಪ್ರಾಜೆಕ್ಟ್ ಇದ್ದಂಗೆ, ನಿಮಗೆ ಎರಡು ಹೊಳೆ ದಾಟಬೇಕಾದ್ರೆ ಎರಡು ದೋಣಿ ದಾಟಬೇಕು. ಅದು ನಿಮಗೆ ಬರ್ತಾ ಇದ್ದಾವಾಗ ನಾವು ದೋಣಿ ಬಿಡೋದಿಲ್ಲ, ಇಳ್ತಾ ಇರುವಾಗ ಮಾತ್ರ ಬರಬೇಕು, ಶಾಲೆ ಏನು ಕಾಯ್ತದೆ ನಮ್ಮನ್ನು. ಸೊ ನಾವೇನು ಮಾಡಿದ್ವಿ, ಬೇಡ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋದ್ವಿ. ಇಲ್ಲಿಂದ ಹೋಗುವಾಗ ನಾನು ಆ್ಯಕ್ಚುಲಿ ಕನ್ನಡ ಮೀಡಿಯಮ್ನಲ್ಲಿ ಓದಿರೋದು, ಅವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತ ಚಾನ್ಸೇ ಇರಲಿಲ್ಲ. ಇಂಗ್ಲೀಷ್ ಮೀಡಿಯಮ್ ನಿಮಗೆ ಅಲ್ಲಿ ಹೋದ ತಕ್ಷಣ ನಮಗೆ ನ್ಯಾಷನಲ್ ಕಾಲೇಜಲ್ಲಿ ಯಾಕೆ ನನ್ನ ಗುರುಗಳಂತ ಯಾಕೆ ಹೇಳಿದೆ ಹೇಳಿದ್ರೆ, ನರಸಿಂಹೇಧರ್ ನನಗೆ ಫಸ್ಟ್ ನಾನು ಒಂದು ಎರಡು ಸತಿ ನಾನು ಅಬ್ಸರ್ವ್ ಮಾಡೋದು, ನಾನು ಹಿಂದುಗಡೆ ಕೂತ್ಕೊಡ್ತಾ ಇದ್ದೆ, ಬಟ್ ಕೇಳಿದ ಕ್ವಶನ್ಗೆಲ್ಲ ಕನ್ನಡದಲ್ಲಿ ಆನ್ಸರ್ ಕೊಡ್ತಾ ಇದ್ದೆ, ಕರೆಕ್ಟಾಗಿ ಕೊಡ್ತಾ ಇದ್ದೆ. ಕರೆದು ಕೇಳಿದ್ರು ಯಾಕೆ ನಿನ್ನ ಪ್ರಾಬ್ಲಮ್ ಏನಂತ ಕೇಳಿದ್ರು, ನಿನಗೆ ಆನ್ಸರ್ ಗೊತ್ತಿದೆ, ಯಾಕೆ ಹಿಂದೆ ಹೋಗಿ ಕೂತ್ಕೊಳ್ತೀಯ ಕೇಳಿದ್ರು, ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳಿದೆ. ಎಷ್ಟೋ ಜನರಿಗೆ ಈ ಪ್ರಾಬ್ಲಮ್ ಇವಾಗಲೂ ಇದೆ, ಮುಂದೇನೂ ಬರ್ತದೆ ಕನ್ನಡ ಮೀಡಿಯಮ್ನಲ್ಲಿ ಓದ್ದವರಿಗೆ. ಸೊ ನನಗೆ ಅವರು 6 ನನಗೆ ಟ್ರೈನಿಂಗ್ ಕೊಟ್ಟರು, ಸಾಯಂಕಾಲ 5 ಮೇಲೆ ಕ್ಲಾಸ್ ಕ್ಲೋಸ್ ಆದಮೇಲೆ ನನ್ನ ಹತ್ರ ಬಾ ಅಂತ ಹೇಳಿದ್ರು. 6 ನನಗೆ ಟ್ರೈನಿಂಗ್ ಕೊಟ್ಟು ಇಂಗ್ಲೀಷ್ ಮಾತಾಡೋದು ಹೇಗಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಜನ ಮಾತಾಡಿದ್ರು, ನಾನು ಹೇಳ್ತೀನಿ ಯಾಕೆ ಅದನ್ನು ತಿರುಗತಿರುಗ ಹೇಳ್ತೀನಿ ಅಂತ ಹೇಳಿದ್ರೆ, ನನಗೆ ಅದನ್ನು ನಾನು ದೇವನದಲ್ಲಿ ಮುಂದೆ ಬರಲಿಕ್ಕೆ ಒಂದು ಕಾರಣ ನನಗೆ ಆ್ಯಕ್ಚುಲಿ ಅದು. ಅಲ್ಲಿಂದ ನಾನು ಏನು ಮಾಡಿದೆ ಹೇಳಿದ್ರೆ, ಓದಿ ನಾನು ಓದಿದ್ದು ಒಂದೇ ವರ್ಷ ಓದಿರೋದಲ್ಲಿ 64 ನಿಮಗೆ 63 64
ನೆಕ್ಸ್ಟ್ ಡೇ ಫೈನಲ್ ಇಂಜಿನಿಯರಿಂಗ್ ಪಾಸ್ ಆದ. ಇಂಜಿನಿಯರಿಂಗ್ ಪಾಸ್ ಆಗುವಾಗ ನಾನು ಆ್ಯಕ್ಚುಲಾಗಿ ತರ್ಡ್ ಇಯರ್ ಇರುವಾಗ ಫಾದರ್ ತಿರೋದ್ರು. ಅಷ್ಟರವರೆಗೆ ನಮಗೆ ಬ್ಯಾಡ್ದಿದ್ದು ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಅವಾಗ. ಅವಾಗ ನಿಮಗೆಲ್ಲ ಗೊತ್ತಿರುವ ಜಿ ಆರ್ ವಿಶ್ವನಾಥ್ ಜೊತೆಲಿ ನಾನು ಆಡ್ತಾ ಇದ್ದೆ. ಬಿ ಎಮ್ ಎಸ್ ಕಾಲೇಜಿಗೆ ಆಡಿದ್ದೆ, ಯೂನಿವರ್ಸಿಟಿಗೆ ಆಡಿದ್ದೆ ನಾನು. ಆಮೇಲೆ ಫಾದರ್ ತೀರೋದ ತಕ್ಷಣ ನನಗೇನು ಹೇಳ್ತೀನಿ, ಸಾಕು ಮಗ ನೀನು ಮಣ್ಣಾಕಿ ಸಾಕು, ಹೋಟ್ಲ್ ಕೆಲಸಕ್ಕೆ ಬಾ ಅಂತ ಹೇಳಿದ್ರು. ನಾನು ಬರ್ತೀನಿ, ಆದರೆ ಇಂಜಿನಿಯರಿಂಗ್ ಓದೋದು ಒಂದು ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ವಿ. 2 ವರ್ಷ ಇಂಜಿನಿಯರಿಂಗ್ ಫುಲ್ ಓದಿದ್ವಿ. ಆಮೇಲೆ ಇಂಜಿನಿಯರಿಂಗ್ ಪಾಸ್ ಆದ ಮೇಲೆ ರೆಸ್ಟೋರೆಂಟಿಗೆ ಹೋದ್ವಿ. 2 ವರ್ಷ ನಿಮಗೆ ನೀವು ನಂಬ್ತಾರೆ ಬಿಡ್ತಿರೋ ಅಡುಗೆ ಮನೆಯಲ್ಲಿ ಅಡುಗೆಯವರು ಹೆಂಗೆ ಕೆಲಸ ಮಾಡುತ್ತೆ ನಾನು ಆ ಥರ ಕೆಲಸ ಮಾಡಿದ್ದೀನಿ. ಇವತ್ತಿಗೆ ಇಂಜಿನಿಯರಿಂಗ್ ಓದ್ಬಿಟ್ಟು ನಾನು ಫುಡ್ಡಲ್ಲಿ ನಿಮಗೆ ಸೈಂಟಿಸ್ಟ್ ಅಂತ ನಾನು ಹೇಳ್ಕೊಂಡಿದ್ದೆ, ಯಾಕೆಂದ್ರೆ 3 ಪಿ ಎಚ್ ಡಿ ತೊಗೊಂಡಿದ್ದೀನಿ. ಆದರೂ ಸೈಂಟಿಸ್ಟ್ ಅಂದರೆ ಸೈಂಟಿಸ್ಟ್ ಆಗಬೇಕು, ಇನ್ನೂ ಸುಮಾರು ಕೆಲಸ ಮಾಡಬೇಕು. ಅದು ಓದಲಿಕ್ಕೆ ಬೇಸ್ ಕಾರಣ ನಿಮಗೆ ನನ್ನ 2 ವರ್ಷ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿದ್ದೆ. ಅವಾಗ ನನಗೆ ಇಲ್ಲಿಯವರ ನಿಮ್ಗೆ ನಮ್ಮ ಗುಂಡುಮಿ ಅಂತೇಳಿ ನಮ್ಮ ಒಂದು ಊರಿದೆ, ಅಲ್ಲಿ ಒಬ್ಬರು ಅಡುಗೆಯವರು ಇದ್ದರು. ಆ ಅಡುಗೆಯವರು ನಮ್ಮ ತಂದೆಯ ಕೈಲಿ ಟ್ರೈನ್ ಆದರು, ತಂದೆ ತೀರು ಹೋಗಿದ್ದರಿಂದ ಅವ್ರ ಕೈಲಿ ನಾನು ಟ್ರೈನಿಂಗ್ ತೊಗೊಂಡೆ. ಇವತ್ತು ನಾನು ಏನು ಬರೆದಿದ್ದೀನಿ ಆ ಪುಸ್ತಕ ಎಲ್ಲ ಬರೆದಿದ್ದೀನಿ, ನನ್ನ ಪುಸ್ತಕದಲ್ಲಿ ಎಲ್ಲೂ ರೆಸಿಪಿ ಕೊಟ್ಟಿಲ್ಲ. ಎಲ್ಲ ಟೆಕ್ನಿಕಲ್ಲಾಗಿ ಅವರು ಇಂಗ್ಲೀಷ್ ಅವ್ರ ನಿಮ್ಗೆ ಏನು ಹೇಳ್ಕೊಟ್ರು ಅದನ್ನು ನಾನು ಹೇಗೆ ನಿಮಗೆ ಸೈಂಟಿಫಿಕ್ ಆಗಿ ತೊಗೊಂಬರ್ಬೇಕು ತೊಗೊಂಬಂದು ತೋರಿಸಿದೆ. ಮಡಿ ಅಂದರೆ ಏನು, ಹ್ಯಾಸಪ್ ಅಂದರೆ ಏನು, 2 ಒಂದೇ ಅಂತ ಪ್ರೂವ್ ಮಾಡಿದ್ವಿ. ಟೆಕ್ನಿಕಲಿ 2 ಒಂದೇ. ಹಳೆ ಕಾಲದಲ್ಲಿ ನಿಮಗೆ ಜ್ಞಾಪಕ ಇರ್ಬೋದು, ಅಜ್ಜೀರು ಇರ್ತಾರೆ, ಅಜ್ಜೀರು ನಿಮಗೆ ಅಜ್ಜಿನ ಯಾರು ಇರ್ತದೇ ಇಲ್ಲಿ ಇದ್ರೆ ಬೈಕೋಬೇಡಿ ನನ್ನ. ಅಜ್ಜೀರು ನಿಮಗೆ ಸ್ನಾನ ಮಾಡಿಬಿಟ್ಟು ಒದ್ದೆ ಬಟ್ಟೆನಲ್ಲಿ ಒಳಗಡೆ ಬರ್ತಾಯಿದ್ರು. ಒಳಗೆ ಬಂದ ಮೇಲೆ ಅವರಿಗೆ ಆ್ಯಕ್ಚುಲಾಗಿ ಅಡುಗೆ ಮಾಡಿದ ಮೇಲೆ ಅದು ಕೆಳಗಡೆ ಕೂತ್ಕೊಳ್ತಾರಲ್ಲ, ಕೂತ್ಕೊಳ್ಳೋ ಆ್ಯಂಗಲ್ ನೀವು ನೋಡಿ. ಇವತ್ತು ನೀವು ಏನು ವಜ್ರಾಸನ ಅಂತ ಹೇಳ್ತೀರೋ ಆ ವಜ್ರಾಸನದಲ್ಲಿ ಕೂತ್ಕೊಂಡಿರ್ತಾರೆ, ಕರೆಕ್ಟ? ವಜ್ರಾಸನದಲ್ಲಿ ಕೂತ್ಕೊಂಡು ಅವ್ರು ಆ್ಯಕ್ಚುಲಿ ಊತ್ತಾರಲ್ಲ, ನಿಮಗೆ ಲಂಗ್ಸಿಗೆ ಆ್ಯಕ್ಚುಲಾಗಿ ಫುಲ್ ನಿಮಗೆ ನಾವು ಪ್ರಾಣಾಯಾಮ ಮಾಡುವಾಗ ದೀರ್ಘ ಪ್ರಾಣಾಯಾಮ ಮಾಡ್ತೀವಲ್ಲ ಅದು ನಿಮಗೆ ಆ ಲಂಗ್ಸಲ್ಲಿ ನಿಮಗೆ ಅಷ್ಟು ನಿಮಗೆ ಆಕ್ಟಿವೇಟ್ ಮಾಡುತ್ತೆ. ಅದಾದ ಮೇಲೆ ಹೊರಗಡೆ ಬಂದು ಆ ಬಟ್ಟೆ ಮನೆ ಒಣಸ್ತಾರೆ, ಒಣಸಿದ ಮೇಲೆ ಹೇಳ್ತಾರೆ ಮಕ್ಕಳಿಗೆ ಯಾರು ಮುಟ್ಬಾರ್ದು ಅಂತ ಹೇಳ್ತಾರೆ. ಹೆಸಪ್ಪ ಅಂದ್ರೆ ಏನು, ನಾವು ಟೆಕ್ನಿಕಲಿ ಅದನ್ನು ಹೇಳುತ್ತೇನೆ. ನಿಮಗೆ ಒಳಗೆ ಬರುವಾಗ ನಿಮಗೆ ಕಾಲಿಗೆ ಬೇರೆ ಶೂ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ, ಬಟ್ಟೆ ಬೇರೆ ಹಾಕ್ಕೊಳ್ತೀನಿ, ಕೋಟ್ ಬೇರೆ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ, ಒಳಗಡೆ ಕ್ಲೀನ್ ಆಗಿರ್ಬೇಕಂತ ಹೇಳ್ತೀವಿ. ಅವಾಗ ಹಿಂದೆ ಹೇಳಿದ್ರು ಮಾಡ್ತಾ ಇರಲಿಲ್ವಾ? 2 ಒಂದೇ ಅಂತ ಟೆಕ್ನಿಕಲಿ 1 by 1 ಅವರು ನಿಮಗೆ ಹೆಸಪ್ನಲ್ಲಿ ಏನು ಹೇಳಿದ್ರು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದೀನಿ. ಇವತ್ತಿಗೂ ಅದು ನನ್ನ ರೆಕಾರ್ಡ್ ಕರೆಕ್ಟಾಗಿದೆ. ಯಾಕೆ ನಾನು ತಿರುಗಾತಿರ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಓದಿದ್ದನ್ನು ಯಾವತ್ತೂ ನಿಮಗೆ ಮರೆತು ಬಿಡಬೇಡಿ. ಇದಾದ ಮೇಲೆ ಆ್ಯಕ್ಚುಲಾಗಿ ನನಗೆ ಯಾಕೆ ನನಗೆ ಆ್ಯಟಿಟ್ಯೂಡಿಗೆ ಅಲ್ಲಿಗೆ ನಿಲ್ಲಿಸ್ಕೊಂಡಲ್ಲ ಯಾಕೆ ಅಂತ ಹೇಳಿದ್ರೆ, 1976 ಯಾರಾದರಿಗೂ ಜ್ಞಾಪಕ ಇದ್ದರೆ ವಯಸ್ಸಾದರೆ ಜ್ಞಾಪಕ ಇರ್ತದೆ, ಎಮರ್ಜೆನ್ಸಿ ಬಂತು ಇಂಗ್ಲೆಂಡ್ ಇಂಡಿಯಾಕ್ಕೆ. ಕೇಳಿದ್ದೀರಾ? ಕೇಳಿದ್ದೀರಾ? ಯಾರು ಗೊತ್ತಿದ್ದವ್ರ ಕೈ ಎತ್ತಿ ನೋಣ. ಎಮರ್ಜೆನ್ಸಿನಲ್ಲಿ ಫಂಡಮೆಂಟಲ್ ರೈಟ್ಸನ್ನ ಕಂಪ್ಲೀಟ್ ತೆಗೆದರು. ತೆಗೆದ ಮೇಲೆ ಕರ್ನಾಟಕ ಗೌರ್ಮೆಂಟು ಶ್ರೀರಾಮುಲ್ ಅಂತ ದೇವರಾಜರಸ್ ಚೀಫ್ ಮಿನಿಸ್ಟರ್ ಆಗಿದ್ದರು, ಆಮೇಲೆ ಶ್ರೀರಾಮುಲ್ ಅಂತೇಳಿ ಇಬ್ಬರು ಮಿನಿಸ್ಟರ್ ಇದ್ದರು. ಅವರು ನಿಮಗೆ ಈಟೇಬಲ್ಸಿಗೆ ಅಂದರೆ ಹೋಟೆಲಲ್ಲಿ ತಿಂಡಿ ತಿನ್ನ ಇದಕ್ಕೆ ರೆಸ್ಟ್ರಿಕ್ಷನ್ ಹಾಕಿದ್ರು. ಇಷ್ಟೇ ನೀವು ವೆಯ್ಟ್ ಕೊಡಬೇಕು, ಇಷ್ಟು ಇದೇ ಥರ ಇರಬೇಕಂತೇನಿಲ್ಲ, ಇಷ್ಟೇ ವೆಯ್ಟ್ ಕೊಡಬೇಕು, ವೆಯ್ಟ್ ಇರಬೇಕು, ಇಷ್ಟು ರೇಟ್ ಇರಬೇಕಂತ ಹೇಳಿದ್ರು. ಕ್ವಾಲಿಟಿ ಬಗ್ಗೆ ಅವ್ರು ಮಾತಾಡಲಿಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ಆ ಕಾಲದಲ್ಲಿ ನಾವು MTR ನಿಮಗೆ 50 ಪೈಸೆಗೆ ಇಡ್ಲಿ ಮಾರಾಟ ಮಾಡ್ತಾಯಿದ್ವಿ, ಅವ್ರು 10 ಪೈಸೆಗೆ ಮಾರಾಟ ಮಾಡಿ ಅಂತ ಹೇಳಿದ್ರು. ದೋಸೆಗೆ ನಾವು 1.25 ರೂಪಾಯಿ ಮಾರಾಟ ಮಾಡ್ತಿದ್ವಿ, ಅವರು ನಿಮಗೆ 50 ಪೈಸೆಗೆ ಮಾರಾಟ ಮಾಡಿ. ನಾನು ತುಪ್ಪ ಹಾಕ್ತಾ ಇರೋದು 50 ಪೈಸೆಗೆ ಬಿಡ್ತಾಯಿತ್ತು. ಚೆನ್ನಾಗಿ ಹೇಳಿದೆ. ಇದೇ ಥರ ಪ್ರತಿಯೊಂದಕ್ಕೂ ಫಿಕ್ಸ್ ಮಾಡಿದರು. ನಾನು ಐ ವಾಸ್ ಓನ್ಲಿ ರೆಸ್ಟೋರೆಂಟ್ ಟು ರೆಸಿಸ್ಟ್ ಆನ್ ದಿಸ್. ಐ ಸೆಡ್ ಆ್ಯಕ್ಚುಲಿ ಐ ವಿಲ್ ನಾಟ್ ಬಡ್ಜಾನ್ ಯು, ಐ ವಿಲ್ ಸಿ ದಟ್ ಆ್ಯಕ್ಚುಲಿ ಐ ವಿಲ್ ರನ್ ದ ರೆಸ್ಟೋರೆಂಟ್ ವಿತ್ ಫಾರ್ 16 ಡೇಸ್ ಐ ರ್ಯಾನ್. ಆಮೇಲೆ ಗೌರ್ಮೆಂಟಿಗೆ ಹೇಳಿದ್ವಿ, ಎವ್ರಿ ಡೇ ನಿಮಗೆ ಪ್ರತಿನಿತ್ಯ ಪೇಪರಲ್ಲಿ ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಕೊಂಡು ಹಾಕ್ತಿದ್ದೆ. ನಿಮ್ಮ ರೇಟಲ್ಲಿ ರನ್ ಮಾಡಿದ್ರೆ ಇಷ್ಟು ಲಾಸ್ ಆಗುತ್ತೆ, ನನ್ನ ಕ್ವಾಲಿಟಿ ನಾನು ರಿಡ್ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ವಿ. ಆವಾಗ ಹೋಟ್ಲ್ ಕ್ಲೋಸ್ ಮಾಡಿದ್ವಿ, 3 ಮಂತ್ಸ್ ಕ್ಲೋಸ್ ಮಾಡಿದ್ವಿ. ಆ್ಯಟಿಟ್ಯೂಡ್ ಅಂತ ಹೇಳೋದಕ್ಕೆ ಈಗ ಅರ್ಥ ಈಗ ಹೇಳ್ತೀನಿ. ನಾನು ಬೇರೆಯವ್ರ ಥರ ಒಂದು ನಿಮಗೆ ಬೇರೆ ನಮಗೆ ನಮ್ಮಲ್ಲಿ 99.999% ರೆಸ್ಟೋರೆಂಟ್ ಅವರು ಅಡ್ಜಸ್ಟ್ ಆಗ್ಬಿಟ್ರು. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ, ಅವ್ರು ಏನು ಕೇಳ್ತಾರೋ ಕ್ವಾಂಟಿಟಿ ರೀಚ್ ಮಾಡೋದು, ಅದು ಕ್ವಾಲಿಟಿ ರಿಡ್ಯೂಸ್ ಮಾಡೋದು ಮಾಡಿ ಕೊಡ್ತೀವಿ ಅಂತೇಳಿ ಕೊಟ್ಟರು. ಇವತ್ತಿಗೆ MTR ಅಂತ ನಾವು ಹೆಸರು ತೊಗೊಂಡೋದಕ್ಕೆ ಕಾರಣ ಏನಂತ ಹೇಳಿದರೆ, ನಾನು ಅವತ್ತು ಕ್ಲೋಸ್ ಮಾಡಿದ್ದು. ಇದು ಆ್ಯಟಿಟ್ಯೂಡ್. ಅವಾಗೇನು ಮಾಡಿದ್ವಿ, ಅಲ್ಲಿಗೆ ನಾನು ನಿಲ್ಲಿಸ್ಕೊಳ್ಳಿಲ್ಲ. ನಾನೇನು ಮಾಡಿದೆ, 3 ತಿಂಗಳಾದ ಮೇಲೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಓಪನ್ ಮಾಡಿದೆ. ಗೌರ್ಮೆಂಟಿಗೆ ತೋರಿಸ್ಕೊಟ್ಟೆ ನಾನು ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅವಾಗ ಡಿಪಾರ್ಟ್ಮೆಂಟಲ್ ಸ್ಟೋರ್ ಓಪನ್ ಮಾಡಿದ್ವಿ. ಅದರಲ್ಲಿ ನಿಮಗೆ ಪ್ರೊವಿಷನ್ಸು, ಸ್ಟೈನ್ಲೆಸ್ ಸ್ಟೀಲ್ ಯುಟೆನ್ಸಿಲ್ಸು ಎಲ್ಲ ಇಟ್ಬಿಟ್ಟು ಲಾಸ್ಟಲ್ಲಿ ಅಡುಗೆ ಅವರಿಗೆ ಕೆಲಸಕ್ಕೆಲ್ಲ ಅಂತ ಹೇಳ್ಬಿಟ್ಟು ಮಿಕ್ಸರ್ ಸ್ಟಾರ್ಟ್ ಮಾಡಿದ್ವಿ.
ಇವತ್ತಿನ ಇನ್ಸ್ಟೆಂಟ್ ಮಿಕ್ಸರ್ಸ್ ಅಂತ ನೀವೇನು ನೋಡ್ತೀರೋ, ಇಂಡಿಯಾದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋದು ನಾನು 1976. ಆವಾಗ ಇಟ್ ಇಸ್ ಟೂ ಅರ್ಲಿ. ಆವಾಗ ನಿಮಗೆ ಇಂಡಿಯಾಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಸೇಲ್ ಆಗ್ತಿತ್ತು, ಬಟ್ ಇಟ್ ವಾಸ್ ಟೂ ಅರ್ಲಿ. 10 ಇಯರ್ಸ್ ಬಿಟ್ಬಿಟ್ಟು ಮಾರ್ಕೆಟ್ ಡೆವಲಪ್ ಆಯಿತು, ಬಟ್ ನಾನು ನಿಲ್ಲಿಸಲಿಲ್ಲ ಅಲ್ಲಿಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡೋದು ನಾನು ಆ್ಯಕ್ಚುಲಾಗಿ ನಿಮಗೆ ಮಿಕ್ಸಸ್ ರವಾ ಇಡ್ಲಿ ಮಿಕ್ಸ್ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ನಿಮಗೆಲ್ಲ ಗೊತ್ತಿದೆಯಲ್ಲೋ, ಕೌನ್ ಮನೆಗೆ ಕರೋಡಪತಿಯಲ್ಲಿ ಒಂದು ಕ್ವಶನ್ ಕೇಳಿದ್ರು ಅಮಿತಾಭ್ ಬಚ್ಚನ್ ಅವರು, ಹೂ ಈಸ್ ಅ ಇನ್ವೆಂಟರ್ ಆಫ್ ರವಾ ಇಡ್ಲಿ? ಯಾರಾದ್ರು ಹೇಳ್ತೀರಾ? ನನ್ನ ಫಾದರ್. 1942 ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ನಿಮಗೆ ಅಕ್ಕಿನ ಬ್ಯಾನ್ ಮಾಡಿದ್ರು ರೆಸ್ಟೋರೆಂಟ್ಗಳಲ್ಲಿ. ಅದೇ ಥರ ನಿಮಗೆ 65 ಬ್ಯಾನ್ ಮಾಡಿದ್ರು, 71 ಬ್ಯಾನ್ ಮಾಡಿದ್ರು. ಆವಾಗ ನಿಮಗೆ ಪರ್ಮಿಟ್ಟಲ್ಲಿ ನಿಮಗೆ ರವೆ ಕೊಡ್ತಾಯಿದ್ರು. ಆ ರವೆಯಲ್ಲಿ ನಿಮಗೆ ಇಡ್ಲಿ ಫಸ್ಟ್ ಮಾಡಿದವರು ನಮ್ಮ ತಂದೆ. ಆದರೆ ಒಂದು ಹೇಳ್ತೀನಿ ಕೇಳಿ, ಇವತ್ತಿಗೆ ನೀವು ಅನಲೈಸ್ ಮಾಡಿದ್ರೆ ಆ ಇಡ್ಲಿನ ರವೆ ಇಡ್ಲಿ ಅಂತ ಹೇಳಿದರೆ ಇಟ್ ಈಸ್ ಆ್ಯಕ್ಚುಲಿ ಎ ಟೆಕ್ನಿಕಲ್ ಕೆಮಿಸ್ಟ್ರಿ ಐಟಮ್. ನನ್ನ ಪ್ರಕಾರ ಕೆಮಿಸ್ಟ್ರಿ ಐಟಮ್. ನಿಮಗೆ ಆ್ಯಸಿಡ್ ಮತ್ತು ಆಲ್ಕಲೈನ್ ಒಂದು ಕಡೆ ಇರ್ತದೆ, ಎರಡು ಒಟ್ಟಿ ನಿಮಗೆ ನಾನು ಮಿಕ್ಸ್ ಮಾಡಿದಾಗ ಈ ಪಿ ಟಿ ಸಿ ಕಾಂಟ್ಯಾಕ್ಟ್ ಇನ್ ಅ ಲಿಕ್ವಿಡ್ ಫಾರ್ಮ್ಯಾಟ್ ರಿಯಾಕ್ಷನ್ ಸ್ಟಾರ್ಟ್ಸ್ ಅಂತಿದೆ. ಕೆಮಿಸ್ಟ್ರಿ ಯಾರಾದರೂ ಕೆಮಿಸ್ಟ್ರಿ ಸ್ಟೂಡೆಂಟ್ ಇದ್ದೀರಾ? ಇದ್ದೀರಾ? ಕೈ ಎತ್ತಿದ್ದವರು ಯಾರು ಎತ್ತಾನೆ ಇಲ್ಲಲ್ಲ. ಕೆಮಿಸ್ಟ್ರಿನೇ ಇಲ್ವಾ? ಹಾಗಾದರೆ ಸೈನ್ಸೇ ಇಲ್ವಾ? ಸೊ ಲಿಕ್ವಿಡ್ ಫಾರ್ಮ್ಯಾಟಲ್ಲಿ ಆ್ಯಸಿಡ್ ಆ್ಯಂಡ್ ಆಲ್ಕಲಿನ್ ಇಫ್ ಇಟ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ಆಟೋಮ್ಯಾಟಿಕಲಿ ದ ರಿಯಾಕ್ಷನ್ ಸ್ಟಾರ್ಟ್ಸ್. ರಿಯಾಕ್ಷನ್ ಅಂದರೆ ಏನು? ಇಲ್ಲಿ ನಾವು ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಸೋಡಾ ಹಾಕ್ತೀವಿ, ಈ ಕಡೆ ನಿಮಗೆ ಹುಳಿ ಮೊಸರು ಹಾಕ್ತೀವಿ. ಹುಳಿ ಮೊಸರು ಅಂದರೆ ಇಟ್ ಇಸ್ ನಥಿಂಗ್ ಬಟ್ ನಿಮಗೆ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್. ಲ್ಯಾಕ್ಟಿಕ್ ಆ್ಯಸಿಡ್ ಆ ಪೋರ್ಷನಲ್ಲಿ ನಿಮಗೆ ಲಿಕ್ವಿಡ್ ಪೋರ್ಷನಲ್ಲಿ ಇಟ್ ಮಿಕ್ಸಸ್ ವಿತ್ ಸೋಡಾ. ಆವಾಗ ಸೋಡಿಯಂ ಬೈಕಾರ್ಬೋನೇಟಲ್ಲಿ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಎಸ್ಕೇಪ್ ಆಗುತ್ತೆ. ಎಸ್ಕೇಪ್ ಆಗುವಾಗ ದರ್ ಆರ್ ಆ್ಯಕ್ಚುಲಿ ಬಬಲ್ಸ್. ಆ ಬಬಲ್ಸ್ ಒಳಗಡೆ ನಿಮಗೆ ನೀವು ಸ್ಟೀಮ್ ಇಟ್, ಸ್ಟೀಮ್ ವಿಲ್ ಗೋ ಇನ್ಸೈಡ್, ಆಟೋಮ್ಯಾಟಿಕಲಿ ದಿ ಇಡ್ಲಿ ವಿಲ್ ಬಿ ಫ್ಲಫಿ. ಬಟ್ ನನ್ನ ತಂದೆ 4th standard ಫೇಲ್ಡು. ಅವ್ರಿಗೆ ಕೆಮಿಸ್ಟ್ರಿ ಹೆಂಗೆ ಬಂತು, ಹೇಗೆ ಬಂತು, ಯಾರು ಹೇಳ್ಕೊಟ್ರು ನನಗೂ ಗೊತ್ತಿಲ್ಲ. ಈಗ ನನಗೆ ನೆಜ್ಜು ಬರುವಾಗ ಅವ್ರು ತಿರೋಗಿ ಆಯಿತು. ಬಟ್ ಅದನ್ನು ಫಸ್ಟ್ ಟೈಮ್ ನಿಮಗೆ ಇಡ್ಲಿಯಿಂದ ಇಡ್ಲಿ ಮಿಕ್ಸ್ ಮಾಡೋದು ನಾನು 1976 ಫಸ್ಟ್ ಮಿಕ್ಸು. 76 ಮಿಕ್ಸ್ ಸ್ಟಾರ್ಟ್ ಮಾಡಿದ ಮೇಲೆ ಐ ಕೇಮ್ ಔಟ್ ವಿತ್ ಲಾಟ್ ಆಫ್ ಅದರ್ ಮಿಕ್ಸಸ್. ಆವಾಗ ಹಿಂದೆ ಗುಲಾಬ್ ಜಾಮೂನ್ ಮಾತ್ರ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹಿಂದೂಸ್ತಾನ್ ಲಿವರ್ ಅವರು 1956. ಬಟ್ ಆಮೇಲೆ ಸ್ಟಾಪ್ ಮಾಡಿದ್ರು ಅವರು. ನಾನು ಆಮೇಲೆ ಐ ಕೇಮ್ ಔಟ್ ವಿತ್ ಆಲ್ಮೋಸ್ಟ್ ಅಬೌಟ್ 17-18 ಮಿಕ್ಸಸ್ ಆವಾಗ ಆ ಕಾಲದಲ್ಲಿ. ದೆನ್ ಐ ಕೇಮ್ ಔಟ್ ವಿತ್ ಆ್ಯಕ್ಚುಲಿ ವಾಟ್ ಈಸ್ ಕಾಲ್ಡ್ ಆಸ್ ದಿ ಸ್ಪೈಸಸ್. ನಿಮಗೆ ಇಂಡಿಯಾಕ್ಕೆ ಸ್ಪೈಸಸ್, ಸಾಂಬಾರ್ ಪೌಡ್ರ್, ರಸಂ ಪೌಡ್ರ್ ಅಂತ ಹೇಳ್ಬಿಟ್ಟು ಫಸ್ಟು ಇಂಡಿಯಾಕ್ಕೆ ಪ್ಯಾಕಡ್ ಐಟಮ್ ಸೇಲ್ ಮಾಡೋದು. ಮುಂಚೆ ಎಲ್ಲ ನಿಮಗೆ ಅಂಗಡಿನಲ್ಲಿ ಡಬ್ಬ ಇಟ್ಕೊಂಡು ಡಬ್ಬದಲ್ಲಿ ಮಾರಾಟ ಮಾಡ್ತಿದ್ರು. ನಾನು ತಪ್ಪು ಅಂತ ಹೇಳ್ಬಿಟ್ಟು ಆವಾಗ ಪ್ಯಾಕಡ್ ಐಟಮ್ ಫಸ್ಟ್ ಸ್ಟಾರ್ಟ್ ಮಾಡೋದು ನಾನು. ಮತ್ತು ನಮ್ಮ ಊರಿನ ನಿಮಗೆ ಸಾಂಬಾರ್ ರಸಂ ನಾವು ಮಾಡ್ತೀವಲ್ಲ, ಇದು ಸಾಂಬಾರು ರಸಂ ಅಂತೇಳಿ. ಯಾಕಂದರೆ ಒಂದೊಂದು ಕಡೆ ಒಂದೊಂದು ಥರ ಇದೆ. ಇಡೀ ವರ್ಲ್ಡಿಗೆ ನಾನು ಆ್ಯಕ್ಚುಲಾಗಿ ನನ್ನ ಸಾಂಬಾರು ಕರೆಕ್ಟ್ ಸಾಂಬಾರು ಅಂತೇಳಿ ಹೇಳಿ ಪ್ರಚಾರ ಮಾಡೋದನ್ನು ಫಸ್ಟು. ಆವಾಗ ಯೂಶ್ವಲಾಗಿ ಫಸ್ಟ್ ಮೋವರ್ ಅಡ್ವಾಂಟೇಜ್ ಇರ್ತದೆ. ಇವತ್ತಿಗೆ ಜನ ಏನು ತಿಳ್ಕೊಂಡಿದ್ರೆ ಇದೇ ಸಾಂಬಾರು ಅಂದರೆ ಇದೇ ರಸಮ್ ಅಂತ ತಿಳ್ಕೊಂಡಿದ್ರೆ ಅದು ಕರೆಕ್ಟ್. ಅದು ತಪ್ಪ ಬಿಟ್ಟದ ಗೊತ್ತಿಲ್ಲ. ಯಾಕೆ ಒಂದು ಮಡ್ರಾಸಲ್ಲಿ ಒಂಥರ ಇದೆ, ನಿಮಗೆ ಆಂಧ್ರದಲ್ಲಿ ಒಂಥರ ಇದೆ. ಬಟ್ ನಮ್ಮ ಸಾಂಬಾರು ಇಟ್ ಈಸ್ ನೋನ್ ಆಸ್ ಸ್ಟ್ಯಾಂಡರ್ಡ್ ಸಾಂಬಾರ್ ಅಥವಾ ಸಾಂಬಾರ್ ಸ್ಟ್ಯಾಂಡರ್ಡ್ ರಸಮ್. ಇದು ಯಾಕಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋದು ನಾನು. ಈ ಥರ ಒಂದೊಂದೇ ನಾನು ಮಾಡ್ಕೊಂಡು ಹೋದ್ನಲ್ಲ, ಒಂದೊಂದೇ ಬಂದಾವಾಗ ನಿಮಗೆ ಆ್ಯಟಿಟ್ಯೂಡ್ ಅಂತ ಹೇಳಿದ್ದೆ. ನಾನು ಅಲ್ಲಿಗೆ ನಿಲ್ಲಿಸಿದೆ, ಯಾಕೆ ಬೇರೆಯವ್ರು ಮಾಡ್ದಂಗೆ ನಾನು ಮಾಡ್ತೀನಿ ಅಂದರೆ ಅಲ್ಲಿಗೆ ನಿಂತ್ಬಿಟ್ಟು ಹಾಗೆ ಬೇರೆಯವ್ರ ಜೊತೆ ನಾನು ಹಾಗೆ ಇರ್ತಿದ್ದೆ. ನೆಕ್ಸ್ಟ್ ಇನ್ನೊಂದು ಬಿ ಅಂತ ಹೇಳ್ತೀವಲ್ಲ, ಬಿಗೆ ನಿಮಗೆ ಯೂಶ್ವಲಾಗಿ ಬ್ಯಾಟೋ ಮಣ್ಣು ವಶಿ ಏನೋ ಹೇಳ್ತೀರ ನೀವು. ನಮ್ಮ ಡಿಕ್ಷನರಿ ನಾವು ಹೇಳೋದು ಬಿ ಅಂದರೆ ಬಿಲೀಫ್ ಅಂತ ಹೇಳ್ತೀವಿ. ನಿಮಗೆ ನಿಮ್ಮೊಳಗೆ ನಂಬಿಕೆ ಇರಬೇಕು. ಯು ಶುಡ್ ಹ್ಯಾವ್ ಬಿಲೀಫ್ ಆನ್ ಯು. ಒಂದು ಸಣ್ಣ ಕತೆ ಹೇಳ್ತೀನಿ, ಇದಕ್ಕೂ ಮಕ್ಕಳಿಗೆ ಇಂಟ್ರೆಸ್ಟ್ ಆಗ್ಬೋದು ಅಂತ ಕಾಣುತ್ತೆ. ಆ್ಯಕ್ಚುಲ್ ನಡೆದಿರೋದು ಇದು. ವಾಷಿಂಗ್ ಮಿಷಿನ್ ಫಸ್ಟ್ ಸ್ಟಾರ್ಟ್ ಆಯಿತು, ಜ್ಞಾಪಕ ಇದೆ ಯಾರಿಗಾದರೂ? ಎಷ್ಟನೇ ವರ್ಷ ಅಂತ ಹೇಳ್ಬಿಟ್ಟು 1980s ಫಸ್ಟ್ ಸ್ಟಾರ್ಟ್ ಆಗಿರೋದು. ಆವಾಗ ಇಡೀ ಇಂಡ್ಯಾದಲ್ಲಿ ನಿಮಗೆ ಸ್ಟಾರ್ಟ್ ಮಾಡಿದ್ರು 7 ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ 3 ಮುಳುಗಿ ಹೋಯಿತು, 4 ಮಾತ್ರ ಉಳಿತು. ಆ 4 ಒಂದು ಕಂಪ್ನಿ ನಿಮಗೆ ನಿಮಗೆ ಸೇಲ್ ಮಾಡ್ತಿರುವ ಅವರ ಹೈಯೆಸ್ಟ್ ಸೇಲ್ ಆಗಿರೋದು ನಿಮಗೆ ಪಂಜಾಬಲ್ಲಿ. ಪ್ರಪೋರ್ಷನೇಟ್ ನಿಮಗೆ ಅದು ಕೂಡ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಸೌತಲ್ಲಿ ಇಫ್ ದೇ ಆರ್ ಸೆಲ್ಲಿಂಗ್ ಎಕ್ಸ್, ಇಟ್ ವಾಸ್ 15x ಇನ್ ಪಂಜಾಬ್. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಹೋದರು, ಓ ಏನಾಗತ್ತೆ ಏನಾಗತ್ತೆ ನೋಡೋಣ ಅಂತ ಹೇಳ್ಬಿಡು. ಒಬ್ಬ ನಮ್ಮಂಥ ಕಳ್ಳ ಸೇಲ್ಸ್ಮನ್ ಇದ್ದ, ಅವನೇನು ಮಾಡಿದ್ದಾನಂತ ಹೇಳಿದ್ರೆ ಪಂಜಾಬ್ನಲ್ಲಿ ಸಂಬರಲ್ಲಿ ನಿಮಗೆ ಲಸ್ಸಿ ಕುಡಿತಾರೆ ಗೊತ್ತಿದೆಯಲ್ಲೋ. ಲಸ್ಸಿ ಮಾಡಲಿಕ್ಕೆ ಈ ಮಿಷಿನ್ ಆಗತ್ತೆ ಅಂತ ಮಾಡಿ ತೋರಿಸ್ಬಿಟ್ಟ. ಲಸ್ಸಿ ಮಾಡಲಿಕ್ಕೆ ಥಿಯರಿ ವರ್ಲ್ಡ್ ಒಂದೇ. ಆ್ಯಕ್ಚುಲಾಗಿ ನಿಮಗೆ ನೋಡಿದ್ರೆ ಇಟ್ ಇಸ್ ಎ ಬಿಗ್ಗರ್ ವರ್ಷನ್ ಆಫ್ ನಿಮಗೆ ಲಸ್ಸಿ ಮೇಕಿಂಗ್ ಮಿಷಿನ್.
ಸೊ ವಾಷಿಂಗ್ ಮಿಷಿನ್ ಅದು ಲಸ್ಸಿ ಮೇಡಲಿಕ್ಕೆ ಯೂಸ್ ಮಾಡಿದ್ರು. ಅಲ್ಲಿ ನಿಮಗೆ ಕುಡಿಯೋದೆಲ್ಲ ನಿಮಗೆ ಇಷ್ಟು ಶುದ್ಧ ಗ್ಲಾಸಲ್ಲಿ ಕೊಡಿತಾರೆ, ನೀವು ನೋಡಿದಿರಲ್ಲೋ ಗೊತ್ತಿಲ್ಲ ಇಷ್ಟು ಶುದ್ಧ ಗ್ಲಾಸಲ್ಲಿ ಕೊಡಿತಾರೆ ನಿಮಗೆ. ಅದ್ರ ನಮ್ಮಲ್ಲಿ ಒಂದು ಲೋಟ ಇದೆಯಲ್ಲ, ನಾಲ್ಕು ಲೋಟ ಅವ್ರಿಗೆ ಒಬ್ಬರು ಕುಡಿತಾರೆ. ಸೊ ನಿಮಗೆ ಒಬ್ಬರೊಬ್ಬರಿಗೆ ನಿಮಗೆ ಒಂದೊಂದು ಮನೆಗೆ ನಿಮಗೆ ಒಂದೊಂದು ವಾಷಿಂಗ್ ಮಿಷಿನ್ ಬೇಕು. ಅವಾಗ ಎಲ್ಲರೂ ವಾಷಿಂಗ್ ಮಿಷಿನ್ ತೊಗೊಂಡ್ರು. ಸೊ ಹೈಯೆಸ್ಟ್ ಸೇಲ್ ಆಯಿತು. ಸೊ ಆವಾಗ ಎಲ್ಲರೂ ಹೋಗಿ ಅವನು ಕೇಳಿದ್ರಂತೆ, ಯಾಕೆ ನಿನಗೆ ಐಡಿಯಾ ಬಂತಂತೇಳ್ಬಿಟ್ಟು. ನಾನು ನಂಬಿಕೊಂಡೆ ಈ ಥರ ಮಾಡಿದ್ರೆ ಸೇಲ್ ಆಗ್ಬೋದು ಅಂತೇಳಿ ನಂಬಿಕೊಂಡೆ, ಅದಕ್ಕೆ ಮಾಡಿದೆ ಅಂತ ಹೇಳ್ದಂತೆ. ಆ ಬಿಲೀಫ್ ಎಲ್ಲರ ಹತ್ರ ಇರಬೇಕು ನಿಮಗೆ. ನೀವು ಮಾಡೋ ಕೆಲಸದ ಮೇಲೆ ನಮಗೆ ಇರಬೇಕು, 100% ನಿಮಗೆ ಸಿಕ್ಕತ್ತೆ. ಒಂದು ನನ್ನ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈ ಥರ ನೆಕ್ಸ್ಟ್ ಸ್ಟೇಜು ನಿಮಗೆ 76ಅಲ್ಲಿ ನಾನು ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ ಮೇಲೆ, ನಿಮಗೆ ಈ ಮಿಕ್ಸಸ್ಸು ಮಸಾಲ ಸ್ಟಾರ್ಟ್ ಮಾಡಿದ ಮೇಲೆ, ನಾನು ನೆಕ್ಸ್ಟ್ ನಿಮಗೆ ಪಿಕ್ಕಲಿಗೆ ಬಂದೆ. ಪಿಕ್ಕಲ್ ಆದಮೇಲೆ 86ಅಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ, ದೊಡ್ಡ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಐ ಸ್ಟಾರ್ಟೆಡ್ ಆ್ಯಕ್ಚುಲಿ, ನಿಮಗೆ ಇವತ್ತಿಗ ಯಾರಾದರೂ ಆಹಾರ ಎಕ್ಸಿಬಿಷನ್ ಕೇಳಿದ್ದೀರಾ? ಇಟ್ ಹ್ಯಾಪನ್ಸ್ ಎವ್ರಿ ಇಯರ್ ಇನ್ ಡೆಲ್ಲಿ, ನಿಮಗೆ ಮಾರ್ಚಲ್ಲಿ ಆಗ್ತದೆ ಅದು. ಅಟ್ ವಾಸ್ ಸ್ಟಾರ್ಟೆಡ್ ಬೈ ಮೀ ಇನ್ 1982. 82ನಲ್ಲಿ ಬ್ಯಾಂಗ್ಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಇಬ್ಬರು ಸೇರಿ CFTRA DFRLO ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಬಿಟ್ಟು, ಸರ್ ಈ ಥರ ನಮ್ಮಂಥ ಪ್ರೊಡ್ಯೂಸರ್ಸ್ ನಿಮಗೆ ಆ್ಯಕ್ಚುಲಾಗಿ ಸೇಲ್ ಮಾಡಬೇಕು, ಪ್ಲ್ಯಾಟ್ಫಾರ್ಮ್ ಬೇಕು, ಯಾಕೆ ನೀವು ಡೆವಲಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಆವಾಗ ಕಸ್ಟಮರ್ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ನಾವು ಹೇಳಿದೆ, ನಾನು ರೆಸ್ಟೋರೆಂಟ್ ಇಟ್ಬಿಡ್ತೀನಿ ಅಲ್ಲಿ ಪಕ್ಕದಲ್ಲಿ, ರೆಡ್ಯೂಸ್ ರೇಟಲ್ಲಿ ಕೊಡ್ತೀನಿ, ನೀವು ಉಳಿದವ್ರದ್ದು ಎಲ್ಲರನ್ನು ಕರೆಸಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅಬೌಟ್ 85 ಮ್ಯಾನುಫ್ಯಾಕ್ಚರನ್ನು ಕರೆಸಿದ್ವಿ ಆಲ್ ಓವರ್ ಇಂಡಿಯಾ. ದೊಡ್ಡ ದ ಫಸ್ಟ್ ಟೈಮ್ 82. 83ನಲ್ಲಿ ತಿರುಗಾ ಪ್ಯಾಲೇಸ್ ಗ್ರೌಂಡಲ್ಲೇ ಮಾಡಿದ್ವಿ. 84ರಲ್ಲಿ ನಿಮಗೆ CFTRA ಗ್ರೌಂಡ್ಸಲ್ಲಿ 3 ವರ್ಷ ಮಾಡಿದ್ವಿ. ಆಮೇಲೆ ಇಟ್ ವಾಸ್ ಶಿಫ್ಟೆಡ್ ಟು ಡೆಲ್ಲಿ ಆ್ಯಂಡ್ ಇಟ್ ಇಸ್ ಎ ಗೌರ್ಮೆಂಟ್ ಆರ್ಗನೈಸೇಷನ್. ಅವ್ರು ಅಂದರೆ ಆ ನಿಮಗೆ ಆ್ಯಟಿಟ್ಯೂಡ್ ಇದೆಯಲ್ಲ, ನಿಮಗೆ ಬಿಲೀಫ್ ಅಂತೇಳಿ ನಾವು ಇದನ್ನು ಮಾಡಲಿಕ್ಕೆ ಆಗತ್ತೆ ಅಂತ ನಿಮಗೆ ಗೊತ್ತಾಗಬೇಕಂತಾದರೆ, ಈಗ ನಾವು ಉಳಿದ ಕಂಪ್ನಿ ಇರ್ತಾರೋ ಈ ನಮ್ಮಂಥ ಈ ಹಳ್ಳಿ ಗುಗ್ಗುಗಳು ಮಾಡ್ಬೋದು ಅಂತೇಳಿ ಗೊತ್ತಾಗಬೇಕಾದ್ರೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಇದು ನೆಕ್ಸ್ಟ್ ಕಾನ್ಫಿಡೆನ್ಸ್, ಸಿ ಅಂದರೆ ಕಾನ್ಫಿಡೆನ್ಸ್. ಇದಕ್ಕೆ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಗಿಡ ನಂದೇ ಇದಕ್ಕೆ ಕಥೆಗಳು. ಇದಾದ ಮೇಲೆ ನಾನು ಆ್ಯಕ್ಚುಲಾಗಿ ನಿಮಗೆ 1998ರಲ್ಲಿ ಐ ಸ್ಟಾರ್ಟೆಡ್ ವಾಟ್ ಈಸ್ ಕಾಲ್ಡ್ ಎ ಸಾಫ್ಟಿ ಐಸ್ ಕ್ರೀಮ್. ಯಾರಾದರೂ ಕೇಳಿದ್ದೀರಾ ಸಾಫ್ಟಿ ಐಸ್ ಕ್ರೀಮ್ ಬಗ್ಗೆ? ಕೇಳಿದ್ದೀರಾ? ಅವರು ಬೆಂಗಳೂರವ್ರು ಇರಬೇಕು ಇವರು, ಇಲ್ವಾ? ಬೆಂಗಳೂರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಸಾಫ್ಟಿ ಐಸ್ ಕ್ರೀಮ್. ಇವತ್ತಿನ ರೇಟ್ ಎಷ್ಟು ಯಾರಿಗಾದರೂ ಗೊತ್ತಿದೆಯಾ? ಒಂದು ಕೋನಿಗೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ 20-25 ರುಪೀಸ್ ಇವತ್ತಿನ ರೇಟು. 15 ರುಪೀಸಿಗೆ ಕೆಲವರು ಮಾರಾಟ ಮಾಡ್ತಾರೆ, ಬಟ್ ಆ್ಯಕ್ಚುಲ್ ನಿಮಗೆ ಸಾಫ್ಟಿ ಐಸ್ ಕ್ರೀಮ್ ಇಟ್ ಈಸ್ ಅಬೌಟ್ 15-25 ರುಪೀಸ್. ನಾನು ಐ ಸ್ಟಾರ್ಟೆಡ್ ಆ್ಯಕ್ಚುಲಿ ಇದೆ ಮಿಕ್ಸ್ ಫಾರ್ ಸಾಫ್ಟಿ ಐಸ್ ಕ್ರೀಮ್. ನಾನು ಮಾಡಿದ ಪರ್ಪಸ್ ಬೇರೆ. ನಾನು ಆ್ಯಕ್ಚುಲಿ ಐ ವಾಸ್ ಇನ್ ಜರ್ಮನಿ ಫಾರ್ ಎ ಪ್ರಾಜೆಕ್ಟ್. ಆವಾಗ ಓದ್ಲಿಕ್ಕೆ ಹೋಗಿದ್ದೆ, ನಾನು ಒಂದು PhD ಮಾಡಲಿಕ್ಕೆ ಹೋಗಿದ್ದೆ. ಆವಾಗ ಐ ಕೇಮ್ ಅಕ್ರಾಸ್ ಒನ್ ಜೆಂಟಲ್ಮನ್ ಹೂ ಮ್ಯಾನುಫ್ಯಾಕ್ಚರ್ ಆ್ಯಕ್ಚುಲಿ ರೀಪ್ಲೇಸ್ಮೆಂಟ್ ಫಾರ್ ಜೆಲಟಿನ್. ಅಷ್ಟರವರೆಗೆ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಇಟ್ ವಾಸ್ ಎ ನಾನ್ ವೆಜಿಟೇರಿಯನ್ ಐಸ್ ಕ್ರೀಮ್. 1996ವರೆಗೆ ನೀವು ತಿಂದವರಿದ್ದರೆ ವಾಂತಿ ಮಾಡ್ಕೊಳ್ಳಿ ಇವಾಗ, ಯಾಕಂದ್ರೆ 1996ವರೆಗೆ ಎಲ್ಲರೂ ತಿನ್ನೋದು ನಿಮಗೆ ಅದೇ ಐಸ್ ಕ್ರೀಮೇ. ನಾವು ಸಾಫ್ಟಿ ಐಸ್ ಕ್ರೀಮಲ್ಲಿ ಹಾರ್ಡ್ ಐಸ್ ಕ್ರೀಮಲ್ಲಿ ಜೆಲಟಿನ್ ಬಿಟ್ಟು ಬೇರೆ ಏನು ಯೂಸ್ ಮಾಡ್ತಿರಲಿಲ್ಲ. ಆ ಜೆಲಟಿನ್ ಆ್ಯಕ್ಚುಲಾಗಿ ಇಟ್ ಈಸ್ ಮೇಡ್ ಫ್ರಮ್ ಡಾಗ್ ಬೋನ್, ನಾಯಿಯ ಬೋನಿನಿಂದ ಪೌಡ್ರ್ ಮಾಡೋದು. ಮೇಜರ್ ಫ್ಯಾಕ್ಟ್ರಿ ನನ್ನ ಪಕ್ಕದಲ್ಲೇ ಫ್ಯಾಕ್ಟ್ರಿ, MTR ಫ್ಯಾಕ್ಟ್ರಿ ಪಕ್ಕದಲ್ಲೇ ಇತ್ತು, ನಾನೇ ನೋಡಿದ್ದೀನಿ. ಆವಾಗ ಫಸ್ಟ್ ನಾನು ಹೇಳಿದೆ ಇದಕ್ಕೊಂದು ರೀಪ್ಲೇಸ್ಮೆಂಟ್ ಕೊಡಬೇಕಂತ ಹೇಳ್ಬಿಟ್ಟು. ನನ್ನ PhD ಜರ್ಮನಿಯಲ್ಲಿ ಮಾಡ್ತಿರುವಾಗ ಆವಾಗ ಇದನ್ನು ಈ ರೀಪ್ಲೇಸ್ಮೆಂಟ್ ಸಿಗ್ತಿ, ಇಟ್ ಈಸ್ ಮೇಡ್ ಫ್ರಮ್ ಆಯಿಲ್. ಇವತ್ತಿಗೆ ಎಲ್ಲರೂ ಯೂಸ್ ಮಾಡ್ತಿರೋದು ಆಯಿಲನ್ನೇ, ಆಯಿಲ್ನ ಬೇಸ್ ಇಟ್ಕೊಂಡು ಮಾಡ್ತೀವಿ. ಆ ಬೇಸ್ ಇಟ್ಕೊಂಡು ಬಂದಾವಾಗ ಕಾನ್ಫಿಡೆನ್ಸ್ ಅಂತ ಹೇಳಿದಕ್ಕೆ ಉತ್ತರ ಕೊಡ್ತೀನಿ ನೋಡಿ. ನಾನು ಆ ಬೇಸ್ ತೊಗೊಂಡು ಬಂದೆ. ಆ ಬೇಸಿಗೆ ಪರ್ KG 400 ರೂಪಾಯಿ ಚಾರ್ಜ್ ಮಾಡ್ತಿದ್ರು ಅವರು, 400 ರುಪೀಸ್. ಸೊ ಐಸ್ ಕ್ರೀಮ್ ನಾನು ಆ್ಯಕ್ಚುಲಾಗಿ ನಾನು ಇಲ್ಲಿ ಫಸ್ಟು ನಿಮಗೆ ಮಿಕ್ಸ್ ಸೇಲ್ ಮಾಡಿದೆ, ಮಿಕ್ಸ್ ಸೇಲ್ ಆಗಲಿಲ್ಲ, ಮಿಕ್ಸ್ ಫೇಲ್ ಆಯಿತು. ಯಾಕಂದರೆ ತಿಂಗಳಿಗೆ ವರ್ಷಕ್ಕೆ 2 ತಿಂಗಳು ರನ್ ಆಗ್ತೀವಿ, ಏಪ್ರಿಲ್ ಮೇ ಮಾತ್ರ ರನ್ ಆಗ್ತೀವಿ, ಜೂನ್ ಮೇಲೆ ಯಾರೂ ತಿಂತಾ ಇರಲಿಲ್ಲ, ಐಸ್ ಕ್ರೀಮೇ ತಿಂತಿರಲಿಲ್ಲ ನಮ್ಮ ಬೆಂಗಳೂರಲ್ಲಿ. ಆವಾಗೇನಾಯಿತು ನಿಮಗೆ ಐಸ್ ಕ್ರೀಮ್ ಯಾವಾಗ ಜನರು ತಿನ್ನೋದಿಲ್ಲ ಅಂತ ಅನಿಸುತ್ತೆ ನನಗೆ, ಇದು ಪರಿಚಯ ಮಾಡೋದು ಜನರಿಗೆ ಗೊತ್ತಾ ಮಾಡೋದು ಹೇಗೆ, ಇಟ್ ಈಸ್ 100% ವೆಜಿಟೇರಿಯನ್ ಐಸ್ ಕ್ರೀಮ್ ಅಂತೇಳಿ ಫಸ್ಟ್ ನಾವು ಅಡ್ವರ್ಟೈಸ್ಮೆಂಟ್ ಮಾಡಬೇಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಿಮಗೆ ಸ್ಟಾರ್ಟ್ ಮಾಡಿ 100%, ಅದಕ್ಕೆ ಬೆಲೆ ಅಷ್ಟು ಸಿಕ್ಕಲಿಲ್ಲ ಅದು ಹೇಳ್ತೀನಿ ಗಿಡಿ. ನೆಕ್ಸ್ಟ್ ಇದನ್ನು ಪ್ರಮೋಟ್ ಮಾಡೋದು ಹೇಗಂತ ಹೇಳ್ಬಿಟ್ಟು ಒಂದಿನ ನಮ್ಮ ಆವಾಗ KR ರೋಡಲ್ಲಿ ನನ್ನ ಆಫೀಸ್ ಇತ್ತು, ಸೆಲ್ಲರಲ್ಲಿ ಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರಲ್ಲಿ ಆಫೀಸ್ ಇತ್ತು. ಸೆಲ್ಲರಲ್ಲಿ ಒಂದು ಅಂಗಡಿ ಇತ್ತು, ಆ ಅಂಗಡಿಯಲ್ಲಿ ನಿಮಗೆ ಒಂದು ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಮಿಷಿನ್ ಅಮೆರಿಕನ್ ಟೈಲರ್ ಮಿಷಿನ್ ತೊಗೊಂಬಂದೆ. ಐಸ್ ಕ್ರೀಮನ್ನು ಸಾಫ್ಟಿ ಐಸ್ ಕ್ರೀಮ್ ಐ ವಾಂಟ್ ನಿಮಗೆ ಸ್ಟಾರ್ಟ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇನಿಷಿಯಲಿ 15 ರೂಪಾಯಿ ಇಟ್ಟೆ, ಆವಾಗ ಮಾರ್ಕೆಟ್ ರೇಟ್ 27 ರೂಪಾಯಿ ಇತ್ತು. ಸೊ ನಾನೇ ಬೇಸ್ ಮ್ಯಾನುಫ್ಯಾಕ್ಚರ್ ನಾನೇ ಆಗಲಿಕ್ಕೆ ನಾನು 15 ರೂಪಾಯಿಗೆ ಮಾರಾಟ ಮಾಡಿದ್ರು 15 ರೂಪಾಯಿಗೆ ಇಟ್ವಿ. ಒಂದು ದಿನ ಒಬ್ಬ ಬೇಡುವನ್ ಬಂದ, ಅವಾಗ ಸೇಲ್ ಆಗ್ತಿರಲಿಲ್ಲ ಅಷ್ಟು.
ಬೇಡೋನು ಬಂದ್ಬಿಟ್ಟು ನನ್ನ ಹತ್ರ ಹೇಳ್ದ, ಯಜಮಾನ್ರೆ ನೀವು ಇಷ್ಟೆಲ್ಲ ಮಾಡ್ತೀರಾ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀನಿ, ಏನು ನಿನ್ನ ಹೊಟ್ಟೆ ನಾನು ಯಾಕೆ ಕೊಡ್ತೀನಿ ಕೇಳಿದೆ. ಇಲ್ಲ ಸ್ವಾಮಿ, ನಾವು 2 ರೂಪಾಯಿ ನಿಮಗೆ ಚೆನ್ನಾಗಿ 5 ರೂಪಾಯಿಗೆ ಕಾಫಿ ಕುಡಿತೀವಿ, ನಮ್ಮ ಜೀವನ ಎಲ್ಲ ನಮ್ಗೆ ಆ ಕಾಫಿ ದಿನಕ್ಕೆ 3-4 ಕಾಫಿ ಕುಡಿದ್ರೆ ನಮ್ದು ಹಾಳಾಗುತ್ತದೆ, ಆಸಿಡಿಟಿ ಮಂಡು ಮಸಿ ಬರ್ತದೆ, ಯಾಕೆ ನೀವು ಐಸ್ ಕ್ರೀಮ್ 5 ರೂಪಾಯಿಗೆ ಕೊಡಬಾರ್ದು ಅಂತ ಹೇಳಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, 5 ರೂಪಾಯಿಗೆ ಸೇಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇಮಿಡಿಯೇಟಾಗಿ 5 ರೂಪಾಯಿ ಇಟ್ಟೆ ಸರ್. ಆವಾಗ ಜನರಿಗೆ ಗೊತ್ತಾಗೋದು ಹೇಗೆ? ಸೊ ಏನು ಮಾಡಿದೆ, ಅದಕ್ಕೂ ಒಂದು ಐಡಿಯಾ ಹುಡ್ಕೋದ್ವಿ. ನಮ್ಮ ಫ್ಯಾಕ್ಟ್ರಿ ಹುಡುಗರು ಆವಾಗ ಮುಂದೂರು ಇದ್ದಾರೆ, ಹುಡುಗರಿದ್ದರು ಬಸ್ಸಲ್ಲಿ ಬರ್ತಾಯಿದ್ರು. ಬಸ್ಸಲ್ಲಿ ಬಂದ ತಕ್ಷಣ ಅವರಿಗೆ ಹುಡುಗರಿಗೆ ಏನು ಹೇಳ್ತೇನೆ ಹೇಳಿದರೆ, ದಯವಿಟ್ಟು ಕ್ಲೋಸ್ ಆಗಿ ನೀವು 6 ಗಂಟೆ 6:30 ಗಂಟೆಗೆ ಬರ್ತಾರೆ. ಬಸ್ಸಿಂದ ಕೆಳಗಿಡಿದ ತಕ್ಷಣ ಆ ರೋಡಿಗೆ ಒಂದು ರೌಂಡ್ ನಡ್ಕೊಂಡು ವಾಪಸ್ ಬನ್ನಿ, ಕ್ಯೂ ನಿಂತ್ಕೊಳ್ಳಿ ಅಂತ ಹೇಳಿದೆ. ಫುಲ್ ಕ್ಯೂ ನಿಮಗೆ ಐಸ್ ಕ್ರೀಮ್ ತಿನ್ನಿಸಿದ್ರೆ ಫ್ರೀ ತಿನ್ನಿಸಿದೆ, ಬಿಟ್ಬಿಡಿ, ಅವ್ರು ಯಾರಿಗೂ ಗೊತ್ತಿಲ್ಲ, ಹೊರಗೆ ಪಬ್ಲಿಕ್ಕಿಗೆ ಗೊತ್ತಾಗಲಿಲ್ಲ, ಫ್ರೀ ಕೊಟ್ಟದನ್ನು ಗೊತ್ತಾಗಲಿಲ್ಲ. ಸೊ ಕ್ಯೂ ನಿಂತ್ಕೊಂಡು ತಿಂತಾರಲ್ಲ ಅಂದ್ಬಿಟ್ಟು ಜನಗಳು ಬಂದು ಕುರಿ ಬಂದಿರ್ತಾರೆ, ಬಂದುಬಿಟ್ಟು ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಬರಲಿಕ್ಕೆ. ಅಲ್ಲಿಂದ ಐಸ್ ಕ್ರೀಮ್ ಸ್ಟೇಲ್ ಸ್ಟಾರ್ಟ್ ಮಾಡಿದ್ವಿ. ಫೈನಲ್ಲಾಗಿ ವೆನ್ ಐ ಕ್ಲೋಸ್ ದ ಶಾಪ್, ಆ್ಯವರೇಜ್ ಮೈ ಸೇಲ್ ವಾಸ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ 1,90,000 ಕೋನ್ಸ್ ಪರ್ ಡೇ. ಕ್ಲೋಸ್ ಆಗಿದ್ದಕ್ಕೂ ಕತೆ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ನನಗೆ ಯಾಕೆ ಹೇಳಿದೆ ಕಾನ್ಫಿಡೆನ್ಸ್ ಅಂತ ಹೇಳಿ, ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಹೇಳಿದೆ ನನಗೆ 100% ಧೈರ್ಯ ಇತ್ತು, ನನಗೆ ಇದು ನಾನು ಸೇಲ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವು 5 ರೂಪಾಯಿ ಸೇಲ್ ಮಾಡಲಿಕ್ಕೆ ಏನು ಮಾಡಬೇಕು, ನನ್ನ ಪ್ರಾಫಿಟ್ ಮಾಡಬೇಕು, ಬಿಸ್ನೆಸ್ ನಡೆಸಬೇಕು, ನನ್ನ ಬ್ರ್ಯಾಂಡ್ ಇಮೇಜು ಇಂಪ್ರೂವ್ ಆಗಬೇಕು. ಸೊ ಸ್ಟ್ರೈಟ್ ಹೋಗಿ ಅವು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ ಜರ್ಮನಿಯವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಸರ್ 400 ರೂಪಾಯಿ ಕೊಡ್ತೀರಾ ನನಗೆ, ನಾನು ನಿಮಗೆ ನಾನು ವರ್ಷಕ್ಕೆ ಒಂದು ಕಂಟೈನರ್ ತೊಗೊಳ್ತಾ ಇದ್ದೆ, ನಾನು ತಿಂಗಳಿಗೆ ಒಂದು ಕಂಟೈನರ್ ತೊಗೊಂಡ್ರೆ ಎಷ್ಟು ಕೊಡ್ತೀರಿ, ನಿಮಗೆ ಎಷ್ಟು ಬೇಕು ಕೇಳು, ನನಗೆ 50 ರೂಪಾಯಿ ಕೊಡಿ ಅಂತ ಹೇಳಿದೆ. 400 ರೂಪಾಯಲ್ಲಿ 50 ರೂಪಾಯಿ ಅಲ್ಲ, ಅವ್ರು ನಗೋಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಹೊರಗೆ ಹೋಗಿ ತಿರ್ಗಾ ಮತ್ತು 1/2 ಗಂಟೆ ಬಿಟ್ಬಿಟ್ಟು ತಿರ್ಗಾ ವಾಪಸ್ ಬಂದೆ, ತಿರ್ಗಾ ಹೇಳಿದೆ ಎಷ್ಟು ಅಂತ ಕೇಳಿದೆ, ಫೈನಲ್ಲಾಗಿ ಎಷ್ಟು ಕೊಡ್ತೀರಿ ಹೇಳಿ ಅಂತ ಹೇಳಿದೆ. ಫೈನಲ್ಲಿ ನೀವು ನಗಾಡ್ತೀರಾ, ನೆಗೋಷಿಯೇಟೆಡ್ ಫಾರ್ 80 ರುಪೀಸ್ ಫ್ರಮ್ 400 ರುಪೀಸ್. ಸೊ ನನ್ನ ಕಾಸ್ಟ್ ಕಾಲ್ ಕಮ್ಮಿ ಆಯಿತು, 5 ರೂಪಾಯಿ ನಾನು ಪ್ರಾಫಿಟ್ ಮಾಡಬೇಕಂತಿದ್ದೆ. ಸೇಲ್ ಮಾಡಬೇಕು, ಪ್ರಾಫಿಟ್ ಮಾಡಬೇಕು, ಬ್ರ್ಯಾಂಡ್ ಇಮೇಜ್ ಜಾಸ್ತಿ ಮಾಡಬೇಕು ಅಂದರೆ ಆ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ನೆಕ್ಸ್ಟ್ ಏನು ಮಾಡಿದ್ವಿ, ಕೋನ್ ಮ್ಯಾನುಫ್ಯಾಕ್ಚರ್, ನಾವು 1 ರೂಪಾಯಿ 18 ಪೈಸೆ ನಿಮಗೆ ಒಂದು ಕೋನ್ ಇತ್ತು, ಶುಗರ್ ಕೋನ್ ಆ ಕಾಲದಲ್ಲಿ, ಯಾಕೆ ನಮ್ಮ ಹೈದರಾಬಾದಿಂದ ಬರ್ತಾ ಇತ್ತು. ಹೈದರಾಬಾದ್ನವ್ರಿಗೆ ಹೋಗಿ ಹೇಳಿದೆ, ಯಜಮಾನ್ರೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ನೀವು ಮಾಡ್ತಾಯಿದ್ದೀರಾ, ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಇಷ್ಟು ಕಾಸ್ಟ್ ಆಗುತ್ತೆ, ಡ್ಯಾಮೇಜಸ್ ನೀವು ಇಷ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ, ಆ ಮಿಷಿನೇ ನಾನು ಕೊಟ್ಬಿಡಿ ಸ್ವಾಮಿ ಅಂತ ಹೇಳಿದೆ. ನಗಾಡಿದ್ರೆ ಆ್ಯಕ್ಚುಲಾಗಿ ನಾನು ಹೇಳಿದೆ, ನಗಾಡಬೇಡಿ, ಮಿಷಿನ್ ನೀವು ಕೊಡದಿದ್ರೆ ಏನಾಗುತ್ತೆ ಹೇಳಿದೆ, ನಿಮ್ಮ 60% ಕನ್ಸಂಪ್ಷನ್ ನಾನು ಬಿಟ್ಟರೆ ಏನಾಗುತ್ತೆ ಗೊತ್ತಿದೆಯಾ ಕೇಳಿ, ನಾನು ಬೇರೆ ಕಡೆ ಈ ಮಿಷಿನ್ ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿ, ನಾನು ತೊಗೊಂಬಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ, ನಿಮ್ಮ ಹತ್ರ ಇದೆ, ನಿಮ್ಮ ತೊಂದರೆ ಆಗದೇ ಇರಲಿ ಅಂದ್ಬಿಟ್ಟು ನಿಮ್ಮ ಮಿಷಿನ್ ನನಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಂತೇಳಿ ಕೊಟ್ಟಿಲ್ಲ. ಒಂದು ಮಿಷಿನ್ ತೊಗೊಂಬಂದೆ, ತೊಗೊಂಬಂದ ತಕ್ಷಣ ಅವ್ರ ಸೇಲ್ ಕಮ್ಮಿ ಆಯಿತು, ವಾಪಸ್ ನನ್ನ ಹತ್ರ ಬಂದರು, ಈ ಮಿಷಿನ್ ನೀವೇ ತೊಗೊಳ್ಳಿ ಅಂತ ಹೇಳಿದ್ರು. ಸೆಕೆಂಡ್ ಮಿಷಿನ್ ನಾನು ಹಾಕಿದೆ, ಮಿಷಿನ್ ಹಾಕದ ಮೇಲೆ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಕೋನ್ ಶುಗರ್ ಕೋನ್ ಫ್ರಮ್ 1 ರುಪೀ 13 ಪೈಸೆ ಇಟ್ ವಾಸ್ 17 ಪೈಸೆ. ನಂಬ್ತೀರಾ, 5 ರೂಪಾಯಿ ಐಸ್ ಕ್ರೀಮ್ ನಾನು ಸೇಲ್ ಮಾಡಿಬಿಟ್ಟು ಅದರಲ್ಲಿ 20% ಪ್ರಾಫಿಟ್ ಮಾಡಿ 20% ಫ್ರ್ಯಾಂಚೈಸಿ ಕೊಡ್ತಾ ಇದ್ದೆ. ಆ ಬಿಸ್ನೆಸ್ನ ಇಟ್ ಕ್ಯಾನ್ ಬಿ ರನ್ ಎಸ್ ಎ ಬಿಸ್ನೆಸ್ ಅಂತ ಮಾಡಿ ತೋರಿಸಿದ್ವಿ. ಪ್ಲಸ್ ಜನರಿಗೆ ಹೆಲ್ತಿಗೆ ನಿಮಗೆ 100% ಒಳ್ಳೆ ಮಾಡಿಕೊಟ್ಟಿದ್ದೀನಿ. ಇದಲ್ದೇ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ವಿ, ಇದೇ ಥರ ನಿಮಗೆ ಸುಮಾರು ಜನರಿಗೆ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೀನಿ. KMF ಕೊಮ್ಮುಲ್ ಇದೆಯಲ್ಲ, ಅವರು ಆ್ಯಕ್ಚುಲಾಗಿ ನಿಮಗೆ ಆವಾಗ ಮಿಲ್ಕನ್ನು ನಿಮಗೆ ಈಗಿನ ಸ್ಪೆಷಲ್ ಪ್ಯಾಕಿಂಗ್ ಬರ್ತದಲ್ಲ, ಆವಾಗ ಅವ್ರು ಸ್ಟಾರ್ಟ್ ಮಾಡಿದ್ದು ನಿಮಗೆ 1998 3 ತಿಂಗಳ ಶೆಲ್ಫ್ ಲೈಫ್ಗೆ ಒಂದು ಸ್ಪೆಷಲ್ ಪ್ಯಾಕಿಂಗ್ ಮಾಡಿದ್ರು, ಗುಡ್ ಲೈಫ್ ಅಂತ ಬರ್ತದಲ್ಲ, ಅವ್ರಿಗೆ ಸೇಲ್ ಮಾಡಲಿಕ್ಕಾಗಲಿಲ್ಲ ಅದನ್ನು. ಸೊ ನಾನು ಆವಾಗ ಒಂದು ಐಡಿಯಾ ಕೊಟ್ಟೆ ಅವರಿಗೆ, ಸರ್ ಒಂದು ಕೆಲಸ ಮಾಡಿ, ನನಗೆ 100% ಫ್ಯಾಟ್ ಇಂದ ಮಿಲ್ಕ್ ಬೇಕು, ಯಾಕಂದ್ರೆ ನನ್ನ ಐಸ್ ಕ್ರೀಮ್ ನಿಮಗೆ 10% ರೂಲ್ ಪ್ರಕಾರ 10% ಫ್ಯಾಟ್ ಇರಬೇಕು, 10% ಫ್ಯಾಟ್ ಇರಬೇಕಾದ್ರೆ ನಿಮಗೆ ನನಗೆ 100%ಇಂದ ಮಿಲ್ಕ್ ಬೇಕು. ನಾನು ಅದ್ರ ಬದಲು ಯೂಶ್ವಲಾಗಿ ನಿಮಗೆ 4 ಲೀಟ್ರ್ ಮಿಲ್ಕು 1 kg ಕ್ರೀಮ್ ಹಾಕ್ತೀನಿ, ಕ್ರೀಮ್ ಟ್ರಾನ್ಸ್ಪೋರ್ಟೇಷನ್ ಥ್ರೂ ಔಟ್ ಇಂಡಿಯಾ ನನಗೆ ಕಷ್ಟ ಆಗುತ್ತೆ, ನೀವು ಹಾಲ್ ಮಾಡಿ ಕೊಟ್ಬಿಟ್ಟು ನಾನು 3 ತಿಂಗಳು ಹೇಗಿದ್ರು ಸೇಲ್ ಮಾಡ್ತೀನಿ, ನನಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೆ. ಅವರು ಟೆಕ್ನಿಕಲಿ ಆಗೋದಿಲ್ಲ ಅಂತ ನಾನು ಹೇಳಿದೆ, ನಾನು ಟೆಕ್ನಿಕಲ್ ಕರ್ಸಿಯವರ್ನ ಅಂತ ಹೇಳಿದೆ, ಪೆಟ್ರಾ ಪ್ಯಾಕನ್ನು ನಿಮಗೆ ಪೂನಾದಿಂದ ಕರೆಸಿದ್ರು, ಅವ್ರು ಟೆಕ್ನಿಕಲ್ ಇವರನ್ನು ಕರೆಸಿದ್ರು. ನಾನು ಹೇಳಿದೆ ನಾನು ರಿಸ್ಕ್ ತೊಗೊಳ್ತೀನಿ, 2,000 ಲೀಟ್ರ್ ಫಸ್ಟ್ ಒಂದು ಟ್ರಯಲ್ ನಂದು, ನನ್ನ ಲೆಕ್ಕದಲ್ಲಿ ಹಾಳಾದರೆ ಹಾಳಾಗಲಿ ಅಂತ ಹೇಳಿದೆ. ಆವಾಗ ಹಾಲಿಗೆ 18 ರೂಪಾಯಿ ಇತ್ತು, ಫಸ್ಟ್ ಸೆಂಡಿಂಗ್ ಮಾಡಿದ್ದು ಟ್ರಯಲ್ ತೊಗೊಂಡು ಸಕ್ಸಸ್ ಆಯಿತು. ಆಮೇಲೆ ಅದನ್ನು ಕರೆಕ್ಷನ್ ಅವ್ರಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಬಿಟ್ಟು, ಟುಡೇ ಇಟ್ ಈಸ್ 30% ಆಫ್ ದೇರ್ ಬಿಸ್ನೆಸ್ ಇನ್ ಕೋಲಾರ್. ಈ ಬಿಸ್ನೆಸ್ 12% ಫ್ಯಾಟ್ ಇದ್ರದ್ದು ಐಸ್ ಕ್ರೀಮ್ದು, ಇಟ್ಸ್ ದೇ ಕ್ವಾಲಿಟೀಸ್ ಐಸ್ ಕ್ರೀಮ್ ಮಿಲ್ಕ್ ಅಂತ ಸೇಲ್ ಮಾಡ್ತಾ ಇದ್ದಾರೆ ಇವಾಗ. ಅಂದರೆ ಅವರ ಮಿಷಿನ್ ಖಾಲಿಯಾಗಿತ್ತು, ಇಟ್ಸ್ ಇನ್ವೆಸ್ಟ್ಮೆಂಟ್ ಆನ್ ದ ಮಿಷಿನ್ ಈಸ್ ಅಪ್ರಾಕ್ಸಿಮೇಟ್ಲಿ 22 ಕ್ರೋರ್ಸ್ ಗೌರ್ಮೆಂಟಿಗೆ ಉಳಿತಾಯ ಮಾಡಿ ಕೊಟ್ಟಿದ್ದೀನಿ. ಈ ಮಿಷಿನ್ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಯಾಕೆ ಹೇಳ್ತೀನಿ ಅಂದರೆ, ನಿಮಗೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನೆಕ್ಸ್ಟ್ ಯಾಕಂದರೆ ನನ್ನ ಟೈಮ್ ಆಗ್ತಾ ಬಂತು,
ಡಿ ಅಂದರೆ ನಮ್ಮ ನನ್ನ ಪ್ರಕಾರ ನಾನು ಡ್ರೀಮ್ ಅಂತ ಹೇಳ್ತೀನಿ. ಅದಕ್ಕೂ ಒಂದು ಕತೆ ಹೇಳ್ತೀನಿ. ನೀವೆಲ್ಲ ಕೇಳಿರ್ಬೋದು ಅಬ್ರಾಹಿಮ್ ಲಿಂಕನ್ ಕೇಳಿದ ಕತೆ ಕೇಳಿರ್ಬೋದಲ್ಲ. ಈಸ್ ಎ ಪೋಸ್ಟ್ಮ್ಯಾನ್. ಪೋಸ್ಟ್ಮ್ಯಾನ್ ನಿಮಗೆ ಪ್ರತಿ ಮನೆಗೆ ಡೆಲಿವರಿ ಕೊಡುವಾಗ ಹಿಂದ್ಗಡೆ ಬರಿತಾ ಇದ್ದಾನಂತೆ, ಐ ವಿಲ್ ಬಿಕಮ್ ಪ್ರೆಸಿಡೆಂಟ್, ಐ ವಿಲ್ ಬಿಕಮ್ ಪ್ರೆಸಿಡೆಂಟ್ ಅಂತೇಳಿ ಬರೆದು ಕೊಡ್ತಾನೆ. ಎಲ್ಲರೂ ಕೇಳಿದ್ರು ಏನು ಹುಚ್ಚಾನ ಇವನು, ಯಾಕೆ ಇವನು ಹೇಳ್ತಾನಂತ ಹೇಳ್ಬಿಟ್ಟು, ಟುಡೇ ಆರ್ ಟುಮಾರೋ ಐ ವಿಲ್ ಬಿಕಮ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಯು ಎಸ್ ಎ ಅಂತೇಳಿ ಹೇಳ್ದಂತೆ. ಆ ಡ್ರೀಮ್ ಇಟ್ಕೊಳ್ಲಿಕ್ಕೆ ಹೋಗಿ ಅವನಿಗೆ ಮಾಡಲಿಕ್ಕಾಯ್ತು. ನೆಕ್ಸ್ಟ್ ಹೇಳ್ತೀನಿ ಕೇಳಿ, ನನ್ನ ಗೀತಕ್ಕೆ ನೀವು ಬಂದರೆ ನೆಕ್ಸ್ಟ್ ಸ್ಟೋರಿ. 98-96 ಐಸ್ ಕ್ರೀಮ್ ಆಯ್ತಲ್ಲ, 98 ನಾನು ಆ್ಯಕ್ಚುಲಿ ನಂದು ಮೆಷಿನ್ ಒಂದು ಇನ್ಸ್ಟಾಲ್ ಮಾಡಿದ್ವಿ, ವರ್ಮಿಸಿಲಿ ಪ್ಲ್ಯಾಂಟ್. ಇಟ್ಸ್ ಅಬೌಟ್ 18 crores. ಆ ಕಾಲದಲ್ಲಿ 18 crores ಪ್ರೊಡಕ್ಷನ್, ನಿಮಗೆ 1800 kgs ಪರ್ ಅವರ್ ವರ್ಮಿಸಿಲಿ ಶಾವ್ಗೆ. ಆ ಮೆಷಿನ್ ಇನ್ಸ್ಟಾಲ್ ಮಾಡಲಿಕ್ಕೆ ನಾನು ಅವಾಗ ನಮ್ಮಲ್ಲಿ ಯಾರು ಇಂಜಿನಿಯರ್ ಇರಲಿಲ್ಲ, ನಾನು ಒಬ್ಬನೇ ಇಂಜಿನಿಯರ್. ನಾನು ಇದಕ್ಕೆ ಹೋದ್ವಿ ಇಟಲಿಯಲ್ಲಿ, ನಿಮಗೆ ವೆನ್ನಿಸಿಂದ ಇಟ್ಸ್ ಅಬೌಟ್ ನಿಮಗೆ 250 kilometers. ವೆನ್ನಿಸಲ್ಲಿ ಕೂತ್ಕೊಂಡು ನಾನು ಆ್ಯಕ್ಚುಲಾಗಿ ನಿಮಗೆ ಕರ್ಕೊಂಡೋದ್ರು, ಆಮೇಲೆ ನೀವು ಒಂದು 15 ದಿನ ಇಲ್ಲೇ ಇರಬೇಕಾಗತ್ತೆ, ಇದು ಹಳ್ಳಿ ಇದು ಅಂಥೇಳಿ ಯಾವುದೊಂದು ರೆಸ್ಟೋರೆಂಟ್ ಕರ್ಕೊಂಡೋದ್ರು. ರೆಸ್ಟೋರೆಂಟ್ ಕರ್ಕೊಂಡೋಗ್ಬಿಟ್ಟು ಓನರಿಗೆ ಪರಿಚಯ ಮಾಡಿಬಿಟ್ಟು, ಈಸ್ ಎ ವೆಜಿಟೇರಿಯನ್, ಇವ್ರಿಗೆ ಏನು ಬೇಕೋ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ನಾವು ಫಸ್ಟು ಅಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ಲೆಕ್ಚರ್ ಹೊಡೆದ್ವಿ. ನಾನು ಅದು ತಿನ್ನೋದಿಲ್ಲ, ಇದು ತಿನ್ನೋದಿಲ್ಲ, ಮತ್ತೊಂದು ತಿನ್ನೋದಿಲ್ಲ, ಬಂದು ಎಲ್ಲ ಲಿಸ್ಟ್ ಹೇಳಿದ್ಮೇಲೆ ಫೈನಲ್ ಆಗಿ ವಾಟ್ ಈಸ್ ಅವೈಲಬಲ್ ಅಂತ ಕೇಳಿದೆ. ವಿ ಹ್ಯಾವ್ ಓನ್ಲಿ ಗ್ರಾಸ್ ಅಂತ ಹೇಳಿದ್ರು. ಅರ್ಥ ಆಗಲಿಲ್ಲ ಅಂತ ಕೇಳಿದೆ. ವಿ ಹ್ಯಾವ್ ಓನ್ಲಿ ಗ್ರಾಸ್ ಅಂತ, ಹುಲ್ಲು ಮಾತ್ರ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ ಮೊಟ್ಟೆ ತಿನ್ನೋದಿಲ್ಲ, ಮಾಂಸ ತಿನ್ನೋದಿಲ್ಲ, ಅದು ತಿನ್ನೋದಿಲ್ಲ, ಇದು ತಿನ್ನೋದಿಲ್ಲ ಎಲ್ಲ ಹೇಳಿದ ಮೇಲೆ ಲಾಸ್ಟಲ್ಲಿ ಮಾತ್ರ ಏನಿದೆ ಕೇಳಿದ್ರೆ ಹುಲ್ಲು ಮಾತ್ರ ಇದೆ ಅಂತ ಹೇಳಿದ್ರು. ಕಡೆಗೆ ಅವ್ರಿಗೆ ಹೇಳಿದೆ ನಾನು 15 ದಿನ ಇರಬೇಕು ಇಲ್ಲಿ, ನಮ್ಮ ಹೆಂಡತಿ ಕಡೆ ಗುರುತ ಹಿಡಿಯೋದಿಲ್ಲ ಅದನ್ನು, ನಾನೇ ಅಡುಗೆ ಮನೆಗೆ ಕರ್ಕೊಂಡೋಗಿ ನಾನು ಏನು ಮಾಡಬೇಕು ನಾನು ಮಾಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾನು 15 ದಿನ ನಾನು ಮಾಡ್ಕೊಂಡು ತಗೊಂಡು. ಆವಾಗ ನಾನು ಡಿಸೈಡ್ ಮಾಡಿದ್ದೇನಂತ ಹೇಳಿದ್ರೆ, ದರ್ ಆರ್ ಪೀಪಲ್ ಲೈಕ್ ಮೀ ಹೂ ಆರ್ ಸಫರಿಂಗ್ ಲೈಕ್ ದಿಸ್. ಯಾಕೆಂದರೆ ವೆಜಿಟೇರಿಯನ್ಗೆ ಇದೊಂದು ನಿಮಗೆ ಶಾಪ, ಎಸ್ಪೆಷಲಿ ಪ್ಲೇಸಸ್ ಲೈಕ್. ಈಗ ನಿಮಗೆ ನಾನು ಎಲ್ಲ ಕಡೆ ಥ್ರೂ ಔಟ್ ವರ್ಲ್ಡ್ ತಿರುಗಿದ್ದೀನಿ. ಥ್ರೂ ಔಟ್ ವರ್ಲ್ಡಲ್ಲಿ ನಿಮಗೆ ಕೊರಿಯಾ ವಸ್ತೆ ವರ್ಸ್ಟ್, ನನಗೆ ನಾರ್ತ್ ಕೊರಿಯಾ ಆ್ಯಂಡ್ ಸೌತ್ ಕೊರಿಯಾ ಎರಡು ತಿರುಗಿದ್ದೀನಿ. ಯು ವಾಂಟ್ ಗೆಟ್ ಎನಿಥಿಂಗ್. ಸೊ ಹೋಗ್ಬೇಕಾದ್ರೆ ಮುಂಚೆ ನಾವು ನಮ್ಮದೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಏನಂತ ಕತೆ ಹೇಳ್ತೀನಿ ಕೇಳಿ, ಅಲ್ಲಿ ಹೋಗಿ ವಾಪಸ್ ಬಂದ ಮೇಲೆ ನನ್ನ ಫ್ರೆಂಡ್ ಒಬ್ಬರಿದ್ದರು, ಈಸೆ ನಿಮಗೆ ಡಿ ಆರ್ ಡಿನಲ್ಲಿ ಮುಂಚೆ ಕೆಲಸ ಮಾಡ್ತಾಯಿದ್ರು, ಬಿಟ್ಬಿಟ್ರವರು ನನ್ನ ಹತ್ರ ಬಂದರು. ನಾವಿಬ್ಬರು ಒಟ್ಟು ಸೇರಿಕೊಂಡು ಲೆಟ್ ಅಸ್ ಡೂ ಸಮಥಿಂಗ್ ಫಾರ್ ಪೀಪಲ್ ಲೈಕ್ ಮೀ. ಆವಾಗ ನಿಮಗೆ 98 ಸಾಫ್ಟ್ವೇರ್ ನಿಮಗೆ ಬೂಮ್ ಸ್ಟಾರ್ಟ್ ಆಗಿದ್ದಷ್ಟೇ. ಇನ್ಫೋಸಿಸ್ನವರು ನಾರಾಯಣ ಮೂರ್ತಿ ಅವರು 9 ಇದ್ದಾರೆ, 9 ನನ್ನ ಫ್ರೆಂಡ್ಸೇನೆ, ಕಾಸಾ ದೋಸ್ತ್. ಅವರು ಫಸ್ಟ್ ಒರಿಜಿನಲಿ ನಿಮಗೆ ಮೈಕೋದಲ್ಲಿ ರಾತ್ರಿ ಹೊತ್ತು ನಿಮಗೆ ಕಂಪ್ಯೂಟರ್ ಕೆಲಸ ಮಾಡ್ತಿದ್ರು, ಡೇ ಟೈಮ್ನಲ್ಲಿ ಮೈಕೋದಲ್ಲಿ ಕೆಲಸ ಮಾಡ್ತಿದ್ರು, ಒಂದೇ ಕಂಪ್ಯೂಟರ್ ಇದ್ದಿದ್ದು ಇಂಡಿಯಾಕ್ಕೆ. ರಾತ್ರಿ ಹೊತ್ತು ಆದಮೇಲೆ ಬೆಳಿಗ್ಗೆ ನಿಮಗೆ 6 ನಾನು ಸ್ಪೆಷಲಾಗಿ ನಿಮಗೆ ಸಪರೇಟ್ ಅರೇಂಜ್ಮೆಂಟ್, ಹಿಂದ್ಗಡೆ ಡೋರಿಂದ ಎಂಟ್ರಿ ಕೊಟ್ಬಿಟ್ಟು ಅವರಿಗೆ ತಿಂಡಿ ಕೊಡ್ತೆ, ತಿಂಡಿ ಮತ್ತು ಕಾಫಿ ಕೊಡ್ತೆ ನಾರಾಯಣ ಮೂರ್ತಿ. ಹಾಗಾಗಿ ನಮಗೆ ಅವ್ರದ್ದು ಫುಲ್ ಹಿಸ್ಟ್ರಿ ಗೊತ್ತಿದೆ. ಹಾಗಾಗಿ ನನಗೆ ಅವ್ರದ್ದು ಷೇರು ಫಸ್ಟ್ ಕೊಟ್ಟಿದ್ದರು 98. ಫಸ್ಟ್ ಸ್ಟಾರ್ಟ್ ಮಾಡಿದವಾಗ ಸ್ಟೇರ್ ಕೊಟ್ಟಿದ್ರು, ನಾನು ಇಟ್ಕೊಳ್ಳಿಲ್ಲ, ಸೇಲ್ ಮಾಡಿಬಿಟ್ಟು ಇವತ್ತಿಗೆ ಅನುಭವಿಸ್ತಾ ಇದ್ದೀನಿ. ಆವಾಗ ಅವರು ನಮಗೆ ಹೇಳಿದ್ದೇನು ಅಂತ ಹೇಳಿದರೆ, ನಮ್ಮಲ್ಲಿ ತುಂಬ ಜನ ಹುಡುಗರು ಹೊರಗಡೆ ಹೋದಾಗ ಈ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆವಾಗ ನಾವು ಇದನ್ನು ಫಸ್ಟ್ ರೆಡಿ ಮಾಡಿದ್ದು ನಿಮಗೆ ರೆಡಿ ಟು ಈಟ್ ಅಂತ ಕೇಳಿದ್ದೀರಾ ಯಾರಾದರೂ? ಟೆಕ್ನಾಲಜಿ RTE ಅಂತ ಹೇಳ್ತೀವಿ ನಾವು. ಐ ವಾಸ್ ದ ಫಸ್ಟ್ ಒನ್ ಟು ಸ್ಟಾರ್ಟ್ ಇನ್ ಇಂಡಿಯಾ ರೆಟಾರ್ಟ್ ಟೆಕ್ನಾಲಜಿ ವಿತ್ ಅ ಶೆಲ್ಫ್ ಲೈಫ್ ಆಫ್ 1 ಫಾರ್ ಎನಿ ಪ್ರಾಡಕ್ಟ್. ಇಟ್ ಇಸ್ 2 ಬಟ್ ನಾವು 1 ಗ್ಯಾರಂಟಿ ಕೊಡ್ತೀವಿ. ಇದನ್ನು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ನೀವು ನಂಬ್ತಿರೋ ಬಿಡ್ತಿರೋ ಕ್ರಿಕೆಟ್ ಪ್ಲೇಯರ್ ಮೇಲೆ. ನಾನು ಐ ವಾಸ್ ಇನ್ ಕ್ರಿಕೆಟ್ ಅಡ್ಮಿನಿಸ್ಟ್ರೇಷನ್ ಫಾರ್ ಅ ವೆರಿ ಲಾಂಗ್ ಟೈಮ್. ನಿಮಗೆ 97 ಐ ವಾಸ್ ದ ಟ್ರೆಷರರ್, ದೆನ್ ಬಿಕೇಮ್ ವೈಸ್ ಪ್ರೆಸಿಡೆಂಟ್. BCCIನಲ್ಲಿದ್ದೆ, ICCನಲ್ಲಿದ್ದೆ. ಕ್ರಿಕೆಟಿಗೂ ನಮಗೇನು ಸಂಬಂಧ ಕೇಳೋದು ಆಮೇಲೆ ಹೇಳ್ತೀನಿ. ಕ್ರಿಕೆಟ್ನಲ್ಲಿ ಹೇಗೆ ನಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ನಾನು ಫಸ್ಟ್ ಕ್ರಿಕೆಟ್ ಆಡ್ತಾ ಇದ್ದೆ, ಪ್ಲಸ್ ಎಲ್ಲ ಪ್ಲೇಯರ್ಸು ನನ್ನ ಫ್ರೆಂಡ್ಸೇನೆ. ಅವರಿಗೆಲ್ಲ ಈ ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಅನಿಲ್ ಕುಂಬ್ಳೆ ಆಗಲಿ, ಶ್ರೀನಾಥ್ ಆಗಲಿ, ವೀರ್ ವೆಜಿಟೇರಿಯನ್ಸ್, ಅವ್ರು ನಿಮಗೆ ನಾನ್ ವೆಜಿಟೇರಿಯನ್ ತಿನ್ನೋದಿಲ್ಲ. ಅವ್ರಿಗೆ ಹೋಗ್ಲಿಕ್ಕೆ ನಾನು ಆ್ಯಕ್ಚುಲಾಗಿ ನಿಮಗೆ ಮ್ಯಾಚಸ್ಸಿಗೆ ಹೋಗ್ಲಿಕ್ಕೆ, ಆಸ್ಟ್ರೇಲಿಯಾ ಹೋಗ್ಲಿಕ್ಕೆ, ವೆಸ್ಟ್ ಇಂಡೀಸಿಗೆ ಹೋಗ್ಲಿಕ್ಕೆ ಹಿಂದ್ಗಡೆಯಿಂದ ನಾವು ಇದನ್ನು ನಮ್ಮದು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ವಿ. ಅವಾಗ ಹಾಫ್ ಬೇಕಿಡೋದು ಅಂದರೆ ಫುಲ್ 100% ಕರೆಕ್ಟ್ ಇರಲಿಲ್ಲ, ಟೆಕ್ನಾಲಜಿ ಫುಲ್ ಇರಲಿಲ್ಲ ಅಂದರೆ 98. ಅವಾಗ ಒಂದಿನ ರಾತ್ರಿ 7:30 ನನಗೊಂದು ಫೋನ್ ಬಂತು ಜಾರ್ಜ್ ಫರ್ನಾಂಡಿಸ್ನಿಂದ. ನಮಗೆ ಚೆನ್ನಾಗಿ ಪರಿಚಯ ಇತ್ತು, ಯಾಕಂದರೆ ನಮ್ಮ ಊರಿನವರೇ, ಯಾಕಂದರೆ ನಮ್ಮ ಮಂಗಳೂರವರು, ಪ್ಲಸ್ ನನಗೆ ಬೇರೆ ಥರದಲ್ಲಿ ಪರಿಚಯ ಇತ್ತು. ಅವರದು ಫೋನ್ ಮಾಡಿದ್ರು, ಮಯ್ಯ ಅವರೇ ಕ್ಯಾನ್ ಯು ಕಮ್ ಟು ಡೆಲ್ಲಿ ಇಮಿಡಿಯೇಟ್ಲಿ ಅಂತ ಹೇಳಿದ್ರು. ನಾನು ಹೇಳಿದೆ ಅದು ಉಂಟು ಇದು ಉಂಟು ಏನೇ ಇರಲಿ ಈ ಶುಡ್ ಕಮ್ ಅಂತ ಹೇಳಿದ್ರು. 7:30 ಅಲ್ಲಿಂದ ಹೊರಟ್ವಿ. ಸ್ಪೆಷಲ್ ಫ್ಲೈಟ್ ಇತ್ತು, ಕರ್ಕೊಂಡೋಗಿ ಡೆಲ್ಲಿಯಲ್ಲಿ ನಿಮಗೆ ರಾತ್ರಿ 11 ನನ್ನ ಬಿಟ್ಟರು. ಅಲ್ಲಿಂದ ಜಾರ್ಜ್ ಫರ್ನಾಂಡಿಸ್ ಕಡೆಯವರೆಗೂ ಬಂದಿದ್ದರು, ಸೀದಾ ಒಂದು ಮನೆ ಕರ್ಕೊಂಡೋದ್ರು. ಆ ಮನೆ ಒಳಗಡೆ ಯಾರಿದ್ದರು ಅಂತ ಕೇಳಿದ್ರೆ, ನೀವು ನಗಾಡ್ತೀರಾ, ಅಬ್ದುಲ್ ಕಲಾಂ ಇದ್ದರು.
ಅಬ್ದುಲ್ ಕಲಾಂ ಕೇಳಿದಿರಿ, ಹೆಸರು ಕೇಳಿದ್ದೀರಾ? ಅಬ್ದುಲ್ ಕಲಾಂ, ವಾಜಪೇಯಿ, ಜಾರ್ಜ್ ಫರ್ನಾಂಡಿಸ್, ಅತ್ರಿ ಮತ್ತು ಜನರಲ್ ಪದ್ಮನಾಭನ್, ಇಷ್ಟು ಜನ ಇದ್ದರು. ನನಗೆ ಯಾರು ಏನಂತ ಗೊತ್ತಿಲ್ಲ. ಅಲ್ಲಿ ಸಿವಿಲ್ ಡ್ರೆಸ್ಸಲ್ಲಿ ಇದ್ದರು. ವಾಜಪೇಯಿ ಮಾತ್ರ ಚೆನ್ನಾಗಿ ಬರ್ತಾ ಇತ್ತು, ಜಾರ್ಜ್ ಫರ್ನಾಂಡಿಸ್ ಪರಿಚಯ ಇತ್ತು, ಅತ್ರಿ ಬೆಂಗಳೂರಿನವರು, ಹಾಗಾಗಿ ನನಗೆ ಪರಿಚಯ ಇತ್ತು. ನಮಸ್ಕಾರ ಸರ್ ಅಂತೇಳಿ ಕನ್ನಡದಲ್ಲೇ ಮಾತಾಡಿದ್ರು, ನಮಸ್ಕಾರ ಅಂತ ಹೇಳಿದ್ರು. ನನ್ನ ಕರೆದ್ಬಿಟ್ಟು ಇಟ್ಸ್ ಎ ಪ್ರಾಬ್ಲಮ್ ನಾವು ಅಂತ ಹೇಳಿದ್ರು. ಏನು ಪ್ರಾಬ್ಲಮ್ ಅಂತ ಕೇಳಿದ್ವಿ. ಅವಾಗ ಈ ಜವಾನ್ಸ್ ಇದೆಯಲ್ಲ, ಜವಾನ್ಸ್ ನಿಮಗೆ ಫಾರ್ವರ್ಡ್ ಏರ್ಸಲ್ಲಿ ಹೋಗುವಾಗ ಫಾರ್ವರ್ಡ್ ಏರ್ಸಲ್ಲಿ ನಿಮಗೆ ಒಂದು 27 kg ಬ್ಯಾಗ್ ಇತ್ತು. ಆ ಬ್ಯಾಗ್ನಲ್ಲಿ ನಿಮಗೆ ಮಾರ್ನಿಂಗಿಂದ ನೈಟ್ವರೆಗೆ ನಿಮಗೆ ಬೆಳಿಗ್ಗೆ ಟೂತ್ಪೇಸ್ಟು, ಟೂತ್ ಬ್ರಷ್ಷು, ಶೇವಿಂಗ್ ಕಿಟ್ಟು, ಶೇವಿಂಗ್ ಕ್ರೀಮು, ಟೀ, ಕಾಫಿ, ಎನರ್ಜಿ ಬಾರ್, ಊಟ, ತಿಂಡಿ, ಸಾಯಂಕಾಲ ಟೀ, ರಾತ್ರಿಗೆ ಅಷ್ಟಕ್ಕೂ ನಿಮಗೆ ಸೇರಿ 27 kg ವಿತ್ ನಿಮಗೆ ಅವರ ಬುಲೆಟ್ಸು ಇದೆಲ್ಲ ಇಟ್ಕೋಬೇಕು. ಸೊ ನನ್ನ ಕರೆದು ಕೇಳಿದ್ರು, ವಿ ವಾಂಟ್ ಟು ರಿಡ್ಯೂಸ್ ಇಟ್, ನಮ್ಮಲ್ಲಿ ಆಗೋದಿಲ್ಲ ಅಂತ ಹೇಳಿದರೆ ಕ್ಯಾನ್ ಯು ರಿಡ್ಯೂಸ್ ಇಟ್ ಅಂತ ಕೇಳಿದ್ರು. ಆವಾಗ ನಾನು ರೆಟ್ರೋ ಟೆಕ್ನಾಲಜಿ ಸ್ಟಾರ್ಟ್ ಮಾಡಿದ್ದಷ್ಟೇ, ಮಾಡ್ಕೊಡ್ತೀನಿ, ಒಂದು 6 ತಿಂಗಳು ಟೈಮ್ ಕೊಡಿ ಅಂತ ಹೇಳಿದೆ. 15 ದಿನ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿ 15 ದಿನದಲ್ಲಿ ಖಂಡಿತ ಆಗೋದಿಲ್ಲ, ನಿಮ್ಗೆ ಏನು ಫೆಸಿಲಿಟಿ ಬೇಕೋ ಮಾಡ್ಕೊಡ್ತೀವಿ, ಬಟ್ 15 ದಿನಗಳು ನಾವು ಬೇಕಂತ ಹೇಳಿ 20 ದಿನದಲ್ಲಿ ಜನ ರಿಡ್ಯೂಸ್ ಫ್ರಮ್ ಆ್ಯಕ್ಚುಲಿ 27 kg 11 kg. ಈವನ್ ಟುಡೇ ಇಟ್ ಈಸ್ ಕಾಲ್ಡ್ ಆಸ್ ಮಯ್ಯಾಸ್ ಗ್ರೀನ್ ಬ್ಯಾಗ್. ಆಮೇಲೆ ಸಪ್ಲೈ ಮಾಡಿದ್ದೀನಿ ಬೇಕಾದಷ್ಟು. ಅದಾಗಿ ಒಂದು ತಿಂಗಳಿಗೆ ನನಗೆ ಮತ್ತೊಂದು ಸತಿ ಬರಲಿಕ್ಕೆ ಹೇಳಿದ್ರು. ಹೋದ್ವಿ, ಈ ಬ್ಯಾಗನ್ನು ನೀವು ಮಾಡಿದ್ರಿ, ಐ ವಾಂಟ್ 15 lakhs ಬ್ಯಾಗ್ಸ್ ಅಂತ ಹೇಳಿದ್ರು. 15 ಲಕ್ಷ ನನಗೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ ನನ್ನ ಕೆಪಾಸಿಟಿಗೆ ಒಂದು 6 ತಿಂಗಳೇ ಬೇಕಿತ್ತು. ನಾನು ಹೇಳೋದು ಒಂದು 6 ತಿಂಗಳ ಟೈಮ್ ಕೊಡಿ, ಮಾಡ್ಕೊಡ್ತೀನಿ, ತಿಂಗಳಿಗಿಂತ ಇಷ್ಟನ್ನು ಕಳಿಸ್ಕೊಡ್ತೀನಿ ಸ್ವಾಮಿ ಅಂತ ಹೇಳಿದೆ. ಆಯ್ತು ಸ್ವಾಮಿ ಅಂತ ಹೇಳಿದೆ. 2 ನಿಮಿಷ ಬಿಟ್ಬಿಟ್ಟು ಕಲಾಂ ಕರೆದ್ಬಿಟ್ಟು, ನಿಮ್ಗೆ ಏನು ಫೆಸಿಲಿಟಿ ಬೇಕೋ ನಾವು ಮಾಡ್ಕೊಡ್ತೀವಿ, ವಿ ವಾಂಟ್ ಇನ್ 15 ಡೇಸ್ ಅಂತೇಳಿ. 15 ಡೇಸಲ್ಲಿ ದೆನ್ ವಿ ಕೇಮ್ ಔಟ್ ವಿತ್ ಆ್ಯಕ್ಚುಲಿ, ನೀವು ನಂಬ್ತಿರ ಬಿಡ್ತಿರೋ, 3 ಡೇಸಲ್ಲಿ ಎಂಟೈರ್ ಮೆಷಿನರಿ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ವರ್ತ್ ಅಬೌಟ್ 17.7 crores. ಮೆಷಿನ್ನ ನಮಗೆ ಬೇರೆ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಕೊಂಡು ವಿ ಸ್ಟಾರ್ಟ್ ದಿ ಪ್ರಾಡಕ್ಟ್ಸ್. ಅದರಲ್ಲಿ ಒಂದು ಡಿಫಿಕಲ್ಟ್ ಪ್ರಾಡಕ್ಟ್ ವಾಸ್ ಎನರ್ಜಿ ಬಾರ್. ಆ ಕಾಲದಲ್ಲಿ ಇಟ್ ವಾಸ್ ಎನರ್ಜಿ ಬಾರ್ ವಾಸ್ ಒಂದು ಬಾರ್ಗೆ ಆ್ಯಕ್ಚುಲಾಗಿ ಇಟ್ ಈಸ್ ಗಿವಿಂಗ್ ಅಪ್ರಾಕ್ಸಿಮೇಟ್ಲಿ 1850 kcal. ಅಂದರೆ ಒಂದು ತಿಂದರೆ ನಿಮಗೆ ಇಟ್ ಈಸ್ ಈಕ್ವಲೆಂಟು ನಿಮಗೆ 2 ಊಟಕ್ಕೆ ಈಕ್ವಲೆಂಟ್. ಅಂದರೆ ಅವ್ರಿಗೆ ಫಾರ್ವರ್ಡ್ ಏರ್ಸಲ್ಲಿ ಆಗದಿದ್ದರೆ ಅವರು ಅದನ್ನೇ ತಿನ್ಕೊಂಡಿರಬೇಕು. ಇದನ್ನು ಮಾಡಿ ಅದಕ್ಕೆ ಪ್ರಾಡಕ್ಟನ್ನು ಆವಾಗ ನಿಮಗೆ 98ಅಲ್ಲಿ ಫಸ್ಟ್ ಮಾಡಿಕೊಟ್ಟು ನಾನು, ದಟ್ ವಾಸ್ ಇನ್ನೋವೇಷನ್ ಬೈ ಮೀ. 98ಅಲ್ಲಿ ಅದನ್ನು ಮಾಡಿಬಿಟ್ಟು ದೆನ್ ಐ ಹ್ಯಾಡ್ ಗಿವನ್ ಆ್ಯಕ್ಚುಲಿ ದ ಎಂಟೈರ್ 15 lakhs ಪೀಸಸ್. ದೆನ್ ಐ ಕೇಮ್ ಟು ನೋ ಇಟ್ ವಾಸ್ ಫಾರ್ ಕಾರ್ಗಿಲ್ ವಾರ್. ಆಮೇಲೆ ನನಗೆ ಹೇಳಿದ್ರು ಡೆಮಾನ್ಸ್ಟ್ರೇಟ್ ಮಾಡಬೇಕಲ್ಲ ಅಂತ ಹೇಳಿದ್ರು. ಆಯ್ತು ಸಮೇಡ, ಅವ್ನು ಡೆಲ್ಲಿ ಅಂತ ಹೇಳ್ಬಿಟ್ಟು ಎಸ್ ಅಂತೇಳಿ ಹೋದ್ವಿ. ಡೆಲ್ಲಿಗೆ ಹೋಗಿ ಕೂತು ಅಂದ ತಕ್ಷಣ ಫಸ್ಟು ನಿಮಗೆ ಡಿಫೆನ್ಸ್ ನಿಮಗೆ DRDO1ನಲ್ಲಿ ಮಾಡಿ ತೋರಿಸ್ದೆ. ಒಲ ಹೇಗೆ ಇರೆಕ್ಟ್ ಮಾಡಬೇಕು, ತಿರುಗಿ ಬಿಸಿ ಮಾಡೋದು ಹೇಗೆ, ನೀರು ಹಾಕೋದು ಹೇಗೆ, ನಿಮಗೆ ನೀರಿಗೆ ಚಿಕ್ಕದೇ ಇದ್ದರೆ ನಿಮಗೆ ಈ ಸ್ನೋ ಸಿಗುತ್ತಲ್ಲ, ಸ್ನೋನಲ್ಲಿ ಹೇಗೆ ಮಾಡಬೇಕು, ಫುಲ್ ಡೀಟೇಲ್ಸ್ ಕೊಟ್ಟೆ. ಆಯ್ತು ಅಂದೇಬಿಟ್ಟು ಹತ್ತಿ ಅಂತ ಹೇಳಿದ್ರು. ಎಲ್ಲಿ ನೋಡಿದ್ರೆ ಒಂದು ಹೆಲಿಕಾಪ್ಟರ್ ಕರ್ಕೊಂಡೋಗಿ ನಿಮಗೆ ಕಾರ್ಗಿಲ್ದಲ್ಲಿ ಕುಡಿಸಿದ್ರು. ಇಟ್ ವಾಸ್ ಅಬೌಟ್ -40 ಎಟ್ ದಟ್ ಟೈಮ್, -40 ಇಲ್ಲಿ ಮಾಡಿ ತೋರಿಸಿ ಅಂತ ಹೇಳಿದ್ರು. ನಾನು ಹೇಳಿದೆ ಅಲ್ಲಿ ಮಾಡೋ ಮುಂಚೆ ನಾನೇ ಹೋಗ್ತೀನಿ ಅಂತ ಹೇಳಿದೆ. -40 ನಮಗೆ ಅಭ್ಯಾಸ ಇಲ್ಲ, ಕಾಲು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ, ಕರ್ಕೊಂಡೋದ್ರು ಆಮೇಲೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ವಿ. ಆಮೇಲೆ ವಿ ಸಪ್ಲೈಡ್ ಆ್ಯಕ್ಚುಲಿ ದಟ್ 15 lakhs ಪೀಸಸ್ ಇನ್ ಜಸ್ಟ್ 20 ಡೇಸ್. ಆ್ಯಂಡ್ ಆಫ್ಟರ್ ದ ವಾರ್ ದೆನ್ ದೇ ಗಿವನ್ ದ ಅವಾರ್ಡ್ ಫಾರ್ ಮೀ, ಟೆಕ್ನಿಕಲ್ ಅಬ್ಸಾರ್ಪ್ಷನ್ ಅವಾರ್ಡ್. ಅಂದರೆ ಫಸ್ಟ್ ಟೈಮ್ ಆ್ಯಂಡ್ ದ ಲಾಸ್ಟ್ ಟೈಮ್ ಫಾರ್ ಅ ಸಿವಿಲಿಯನ್ ದೇ ಹ್ಯಾಡ್ ಗಿವನ್ ದಟ್ ಅವಾರ್ಡ್. ಯೂಶ್ವಲಾಗಿ ಅದನ್ನು ನಿಮಗೆ ಇವರಿಗೆ ಕೊಡ್ತಾರೆ, ಯಾರಿಗಂತ ಹೇಳಿದ್ರೆ ಈ ರಾಕೆಟ್ ಕಂಡುಹಿಡಿದವರಿಗೆ ಅವ್ರಿಗೆ ಕೊಡ್ತಾರೆ. ಅವತ್ತು ಫಸ್ಟ್ ಪರ್ಸನ್ ಇದು ಲಾಸ್ಟ್ ಪರ್ಸನ್ ಟು ಗೆಟ್ ದಟ್ ಅವಾರ್ಡ್. ಟೆಕ್ನಾಲಜಿ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಟೆಕ್ನಾಲಜಿ ವರ್ಲ್ಡಲ್ಲಿ. ಆ್ಯಕ್ಚುಲಾಗಿ ಐ ವಾಸ್ ದ ಫಸ್ಟ್ ಒನ್ ಟು ಸ್ಟಾರ್ಟ್ ವಾಟ್ ಈಸ್ ಕಾಲ್ಡ್ ಆಸ್ ನಿಮಗೆ ರೆಟ್ರೋ ಟೆಕ್ನಾಲಜಿನಲ್ಲಿ. ಯೂಶ್ವಲಿ ಇಟ್ ಈಸ್ 60-40 60 solids, ನಿಮಗೆ 40 ಲಿಕ್ವಿಡ್ ಇದ್ದರೆ ಮಾತ್ರ ಮಾಡಲಿಕ್ಕಾಗತ್ತೆ. ಹಳೆ ಕಾಲದಲ್ಲಿ ಬರೀ ಗ್ರೇವೀಸ್ ಮಾಡ್ತಾಯಿದ್ರು, ಪಾಲಕ್ ಪನ್ನೀರು ಆ ಥರದ್ದು ಮಾಡ್ತಾಯಿದ್ರು. ಅಲ್ಲಿ ನಿಮಗೆ ಹೈಟ್ನಲ್ಲಿ ಐ ಡೋಂಟ್ ವಾಂಟ್ ದಟ್ ಲಿಕ್ವಿಡ್, ನನಗೆ ಸಾಲಿಡ್ ಬೇಕು. ದೇ ವಾಂಟೆಡ್ 90% ಸಾಲಿಡ್. ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ ಐ ಮೇಡ್ ದ ಟೆಕ್ನಾಲಜಿ ವಿತ್ 95% ಸಾಲಿಡ್ ಆ್ಯಂಡ್ 5% ಲಿಕ್ವಿಡ್. ಟುಡೇ ವಾಟ್ ವಿ ಆರ್ ಸಪ್ಲೈಯಿಂಗ್ ಟು ಡಿಫೆನ್ಸ್ ಈಸ್ ದಟ್ ಪ್ರಾಡಕ್ಟ್ ಆ್ಯಂಡ್ 100% ಇಟ್ ಈಸ್ ಸೇಫ್. ನಿಮಗೆ 2 ವರ್ಷ ಏನಾಗೋದಿಲ್ಲ, ಆ ವೇದರಿಗೆ 5 ವರ್ಷ ಏನಾಗೋದಿಲ್ಲ, ಬಟ್ 2 ವರ್ಷ ಏನೂ ಆಗೋದಿಲ್ಲ. ಪ್ರಾಡಕ್ಟ್ ಯಾವಾಗ ಬೇಕಾದ್ರೂ ಓಪನ್ ಮಾಡ್ಕೊಂಡು ತಿನ್ಬೋದು. ಈವನ್ ಟುಡೇ ಇಟ್ ಈಸ್ ಕಾಲ್ಡ್ ಆಸ್ ಮಯ್ಯಾಸ್ ಗ್ರೀನ್ ಬ್ಯಾಗ್. ಅಲ್ಲಿಂದ ನಮ್ಮ ಲೈಫ್ ಸ್ಟಾರ್ಟ್ ಮಾಡಿದ್ವಿ. ಬೇರೆ ಬೇರೆ ಥರದಲ್ಲಿ ಬಂದಿದ್ವಿ.
ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಗಿಡ, ಅವಾಗ ಅರ್ಧ ಹೇಳಿ ಬಿಟ್ಬಿಟ್ಟೆ, ಮ್ಯಾಥ್ಮೆಟಿಕ್ಸ್ ಹೇಳಿದ್ನಲ್ಲ, ಕತೆ ಹೇಳಿದ್ನಲ್ಲ, ಮ್ಯಾಥ್ಮೆಟಿಕ್ಸಲ್ಲಿ ನಾವು ಜೀರೋ ತಕ್ಕೊಂಡು ನಮಗೆ ಊಟ ಹಾಕ್ಲಿಲ್ಲ, 4 ದಿನ ಊಟ ಹಾಕ್ಲಿಲ್ಲ, ಅವಾಗ ಹಠ ಕಟ್ಬಿಟ್ಟು ಏನು ಮಾಡಿದ್ವಿ, 4 ದಿನ ನೂರಕ್ಕೆ 100 ತಗೊಳ್ತೀನಿ, ಏನು ಹಾಕ್ತೀರಿ ಕೇಳಿದ್ವಿ, 2 ಎಕ್ಸ್ಟ್ರಾ ಊಟ ಹಾಕ್ತೀನಿ ಅಂತ ಹೇಳಿದ್ರು. ಅವಾಗ ನಾವು ಸ್ವಲ್ಪ ಜೋರಾಗಿದ್ದಿದ್ವಿ. ಸೊ ಕಡೆಗೆ ಅದರ ಮೇಲೆ ನಿಮಗೆ ಎಸ್ ಎಲ್ ಸಿನಲ್ಲಿ 100/100 ಮ್ಯಾಥ್ಮೆಟಿಕ್ಸು, ಪಿ ಯು ಸಿನಲ್ಲಿ 100/100 ಇಂಜಿನಿಯರಿಂಗಲ್ಲಿ. ಆ್ಯಕ್ಚುಲಾಗಿ ಐ ವಾಸ್ ಈವನ್ ಟುಡೇ ಐ ಆಮ್ ದಿ ರೆಕಾರ್ಡ್ ಹೋಲ್ಡರ್. ಬಿಕಾಸ್ ಆ್ಯಕ್ಚುಲಿ ಕಾರಣ ಏನಂತ ಹೇಳಿದ್ರೆ, ಅವಾಗ ನಂದು ಇಟ್ ವಾಸ್ ಆ್ಯಕ್ಚುಲಿ ದ ಲಾಸ್ಟ್ ಇಯರ್ ಆಫ್ ಇಂಟಿಗ್ರೇಟೆಡ್ ಕೋರ್ಸ್. ಅವಾಗ 5 ವರ್ಷ ಇತ್ತು ನಿಮಗೆ, 1971 ಅದು ಲಾಸ್ಟ್ ಇಯರ್, ಅದಾದಮೇಲೆ ನಿಮಗೆ 4 ಇಯರ್ಸ್ ಆಯಿತು. ಸೊ 5 ವರ್ಷ ನಿಮಗೆ ಮ್ಯಾಥ್ಮೆಟಿಕ್ಸ್ 100/100 ಇಟ್ ಇಸ್ ಅ ರೆಕಾರ್ಡ್, ನೋ ಬಡಿ ಕ್ಯಾನ್ ಬೀಟ್ ಈವನ್ ಟುಡೇ ಬಿಕಾಸ್ 4 ಇಯರ್ಸ್. ಇವಾಗ 5 ವರ್ಷ ಯಾರೂ ಇಲ್ಲ, ಸೊ ಚಾನ್ಸೇ ಇಲ್ಲ. ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಅಪರ್ಚುನಿಟಿ ಬರ್ತದೆ, ಬಂದದನ್ನು ಕರೆಕ್ಟಾಗಿ ಗ್ರ್ಯಾಬ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡಿದ್ರೆ ಮಾತ್ರ ನೀವು ಮೇಲಕ್ಕೆ ಹೋಗ್ತೀರಾ, ಇಲ್ಲದೆ ನಾವು ಬೇರೆಯವ್ರ ಜೊತೆ ಎಲ್ಲ ಕೆಳಗಡೆನೇ ಇದ್ಬಿಡ್ತೀವಿ. ಇದಾದ ಮೇಲೆ ಆ್ಯಕ್ಚುಲಾಗಿ ಕಂಪ್ನಿ, ನಾವು MTR ಕಂಪ್ನಿನ ಸೇಲ್ ಮಾಡಿ ಇನ್ನೊಂದು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ ಮೇಲೆ ಐ ನೆವರ್ ಸ್ಟಾಪ್ ಎಟ್ ದ ಸ್ಟೇ. ಇನ್ನೋವೇಷನ್ಸ್ ವಾಟ್ ವಿ ಹ್ಯಾವ್ ಡನ್, ಕೇಳಿದ್ರೆ ನಂಗಾಡ್ತೀರಿ, ದಿ ಲೇಟೆಸ್ಟ್ ಇನ್ನೋವೇಷನ್ ಬಟ್ 3 ಮಂತ್ಸ್ ಬ್ಯಾಕ್ ಜಸ್ಟ್ ರಿಲೀಸ್ ಟು ದ ಬ್ಯಾಂಗ್ಳೂರ್ ಮಾರ್ಕೆಟ್. ಇಡ್ಲಿ ಹೆಂಗಸರು ಇಲ್ಲಿ ತುಂಬ ಜನ ಇದ್ದಾರೆ, ಇಡ್ಲಿ ಮಾಡ್ತೀರಿ ನೀವು, ಉದ್ದು ರುಬ್ತೀರಾ, ಉದ್ದು ಗ್ರೈಂಡ್ ಮಾಡಿ ನಿಮಗೆ ಬೆಳಿಗ್ಗೆ 9:30 ಗ್ರೈಂಡ್ ಮಾಡ್ತೀರಾ, ರುಬ್ತೀರಾ, ಸಾಯಂಕಾಲ 4:15 ಉಪ್ತದೆ, ಮೇಲಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಅಕ್ಕಿ ತರಿ ಹಾಕ್ತಾರೆ, ಆಮೇಲೆ ಸಾಯಂಕಾಲ ರಾತ್ರಿ ಮಲ್ಕೋ ಮುಂಚೆ ಉಪ್ಪು ಹಾಕ್ಬಿಟ್ಟು ಯಾರು ಕೈ ಚೆನ್ನಾಗಿದೆ ಹುಳಿ ಬರುತ್ತೆ ಅವ್ರ ಕೈ ಹಾಕಿ ತೀರಿಸ್ಲಿ ಅಂತ ಹೇಳ್ತಾರೆ. ಥಿಯರಟಿಕಲ್ ಎಲ್ಲ ರಾಂಗ್ ಅದು. ಅದು ಆ್ಯಕ್ಚುಲಾಗಿ ನಿಮಗೆ ಇಟ್ ಈಸ್ ಎ ಲೈವ್ ಬ್ಯಾಕ್ಟೀರಿಯಾ ವಿಚ್ ಈಸ್ ಪ್ರೆಸೆಂಟ್ ಇನ್ ದಟ್ ಪ್ರೋಟೀನ್ ಸೆಲ್ಸ್ ಆಫ್ ನಿಮಗೆ ಉರಂದಾಲ್. ಅದು ಇಟ್ ಆ್ಯಕ್ಟಿವೇಟ್ಸ್, ನಿಮಗೆ ಆ್ಯಕ್ಟಿವೇಟ್ ಆಗಿ ಬ್ರೇಕ್ ಮಾಡುತ್ತೆ. ಆ ಬ್ರೇಕ್ ಮಾಡಿದ ನಿಮಗೆ ಸಣ್ಣದಾದ ತಕ್ಷಣ ನಿಮ್ಗೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಆ ವಾಲ್ಯೂಮ್ ಜಾಸ್ತಿ ಆಗಿದ್ದನ್ನು ಆ ಯೂಸ್ ಇಸ್ ಆ್ಯಕ್ಚುಲಿ ಮೈ ಇನ್ನೋವೇಷನ್ ಈಸ್ ಆ್ಯಕ್ಚುಲಿ ನಿಮಗೆ ವಿದೌಟ್ ಫರ್ಮೆಂಟೇಷನ್ ಐ ಕ್ಯಾನ್ ಮೇಕ್ ವಿಡ್ಲಿ ಯೂಸಿಂಗ್ ದಟ್ ಟೆಕ್ನಾಲಜಿ. ಇದರಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, ಟೆಕ್ನಾಲಜಿ ನಿಮ್ಗೆ ಅದನ್ನು ಆ ಬ್ಯಾಕ್ಟೀರಿಯಾ ಏನು ಕೆಲಸ ಮಾಡುತ್ತದನೋ, ಐ ಹ್ಯಾವ್ ಮೈ ಓನ್ ಮಿಷಿನ್. ಈಗ ನಿಮ್ಗೆ ಇನ್ನೋವೇಷನ್, ಯಾಕಂದರೆ ಐಸ್ ಕ್ರೀಮ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾವು ವಿ ಮೇಡ್ ದಿಸ್ ಮಿಷಿನ್. ಐಸ್ ಕ್ರೀಮ್ನಲ್ಲಿ ನಿಮಗೆ ವೆನ್ ಯು ಈಟ್ ಐಸ್ ಕ್ರೀಮ್, 100 ml ಆಫ್ ಐಸ್ ಕ್ರೀಮ್ ಈಸ್ ಅಪ್ರಾಕ್ಸಿಮೇಟ್ಲಿ 51 grams. ಯಾರೋ ನೋಡಿದ್ದೀರಾ, ವೆಯ್ಟ್ ಮಾಡಿದ್ದೀರಾ, ವೇ ಮಾಡಿದ್ದೀರಾ, 100 ml ಐಸ್ ಕ್ರೀಮ್ ಇಟ್ ಈಸ್ ನಾಟ್ 100 grams, ಇಟ್ ಈಸ್ 51 grams. ಥಿಯರಟಿಕಲಿ ಆಲ್ಸೋ ಆ್ಯಂಡ್ ದಿ ಅನೌನ್ಸ್ ಆಲ್ಸೋ ದ ಬ್ಯಾಲೆನ್ಸ್ ಏನಾಗಿದ್ರೆ, ಬ್ಯಾಲೆನ್ಸ್ ಈಸ್ ಏರ್. ಸೊ ಏರನ್ನು ನಾವು ಹೇಗೆ ಫೀಡ್ ಮಾಡ್ತೀವೋ ಅದೇ ಥರ ಇದನ್ನು ಫೀಡ್ ಮಾಡಲಿಕ್ಕೆ ಹೋದರೆ ವರ್ಕ್ ಆಗಲಿಲ್ಲ. ದೆನ್ ಐ ಮೇಡ್ ಮೈ ಓನ್ ಮಿಷಿನ್. ಉದ್ದಲ್ಲಿ ನಿಮಗೆ ಆ ಗ್ರೈಂಡಿಂಗ್ ಆದಮೇಲೆ ವಾಟ್ ಎವರ್ ಆ್ಯಕ್ಚುಲಿ ದಿ ರಿಯಾಕ್ಷನ್ ಫ್ರಮ್ ದ ಬ್ಯಾಕ್ಟೀರಿಯಾ ಇಸ್ ದೇರ್, ಐ ಮೇಡ್ ಎ ಮಿಷಿನ್ ಫಾರ್ ಬೈಫರ್ಕೇಟಿಂಗ್ ಆರ್ ಡಿಸ್ಇಂಟಿಗ್ರೇಟಿಂಗ್ ಆರ್ ಡಿಸಿಪೇಟಿಂಗ್ ದಟ್ ಪ್ರೋಟೀನ್ ಪಾರ್ಟಿಕಲ್ಸ್. ಇವತ್ತಿಗೆ ಐ ಕ್ಯಾನ್ ಮೇಕ್ ಇಡ್ಲಿ ವಿದೌಟ್ ಫರ್ಮೆಂಟೇಷನ್. ದಟ್ ಇಡ್ಲಿ ದ ಶೆಲ್ಫ್ ಲೈಫ್ ಆಫ್ ದ ಇಡ್ಲಿ ಇಸ್ 5 days. ಹೊರಗಡೆ ಇಡಿ, ಊರಿನ ವೆದರಲ್ಲಿ ಇಟ್ಟು ನೋಡಿದ್ದೀನಿ, ಹ್ಯುಮಿಡಿಟಿ ನಿಮಗೆ 95% ಹ್ಯುಮಿಡಿಟಿ, 35% 35-38 degrees ಇದ್ರೂ ಶೆಲ್ಫ್ ಲೈಫ್ ಆಫ್ ದಟ್ ಪ್ರಾಡಕ್ಟ್ ಈಸ್ ಇಡ್ಲಿ ಇಸ್ ಅಬೌಟ್. ಯೂಶ್ವಲಿ ಮನೇಲಿ ಇಡ್ಲಿ ಮಾಡಿದ್ರೆ ನೀವು ಸಾಯಂಕಾಲದೊಳಗಡೆ ನಿಮಗೆ ಒಂದು ಯೆಲ್ಲೋ ಕ್ರಸ್ಟ್ ಬರ್ತದೆ, ಯಾರು ಬೇಕಾದ್ರೆ ಮಾಡಿ ನೋಡಿ, ಯೂಶ್ವಲಾಗಿ ಬರ್ತದೆ. ಇದು ನಿಮಗೆ ಇಟ್ ಇಸ್ ಅ ಟೆಕ್ನಾಲಜಿ. ನಾವು ಪೀಪಲ್ ಸ್ಟಾರ್ಟೆಡ್ ಟೇಕಿಂಗ್ ದಿಸ್ ಇಡ್ಲಿ ಟು USA, ತಿಂದುಬಿಟ್ಟು ನನಗೆ ಫೋಟೋ ಕಳಿಸ್ತಾ ಇದ್ದಾರೆ, ತಿಂದಿದ್ದೀನಿ ಸ್ವಾಮಿ ನಿಮ್ಮ ಇಡ್ಲಿ ಅಂತ ಹೇಳ್ಬಿಟ್ಟು. ದಟ್ ಇಸ್ ಅ ನ್ಯೂ ಟೆಕ್ನಾಲಜಿ. ಇದು ಒಂದು ಟೆಕ್ನಾಲಜಿ. ಸೆಕೆಂಡ್ ಟೆಕ್ನಾಲಜಿ ನೀವೀಗ ನೋಡಿರ್ಬೋದು, ಬೆಳಗಾಂನಲ್ಲಿ ಕೆಲ ಇದಾಯಿತು, ಮಳೆ ನೀರು ಬಂತು, ಇಲ್ಲಿ ಬಲ ಚಿಕ್ಕಮಗಳೂರು ಆಯಿತು, ಅವರಿಗೆಲ್ಲ ಏನು ಕೊಡ್ತೀರಿ ನೀವು? ಆ ಮಳೆಗ ಅಲ್ಲಿ ಜಾಗದಲ್ಲಿ ಇದ್ದವಾಗ ಒಳಗಡೆ ಇದ್ದವ ಅಥವಾ ಮೇಲೆ ಮನೆ ಮೇಲೆ ಇರುವಾಗ ಏನು ಕೊಡೋಕ್ಕಾಗೋದಿಲ್ಲ. ವಿ ಫೌಂಡ್ ಔಟ್ ಆ್ಯಕ್ಚುಲಿ ಲಾಸ್ಟ್ ಇಯರ್ 2 years back ನಿಮಗೆ ಮಡ್ರಾಸಲ್ಲಿ ಆದವಾಗ ವಿ ಸ್ಟಾರ್ಟೆಡ್ ದ ಇನೋವೇಷನ್ ಫಾರ್ ಮೇಕಿಂಗ್ ಕರ್ಡ್ ರೈಸ್. ಯಾಕಂದ್ರೆ ತಮಿಳ್ನಾಡಲ್ಲಿ ನಿಮಗೆ ಕರ್ಡ್ ರೈಸ್ ಈಗ ಫೈನಲ್ ಆಗಿ ಕರ್ಡ್ ರೈಸ್ ಬೇಕೇ ಬೇಕು. ವಿ ಮೇಡ್ ಕರ್ಡ್ ರೈಸ್ ವಿತ್ ಶೆಲ್ಫ್ ಲೈಫ್ ಆಫ್ 1 year ವಿದೌಟ್ ಆ್ಯಡಿಂಗ್ ಎನಿ ಪ್ರಿಸರ್ವೇಟಿವ್. ಇಟ್ ಈಸ್ ಓನ್ಲಿ ಎ ಟೆಕ್ನಾಲಜಿ. ಆ ಕರ್ಡ್ ರೈಸನ್ನು ನಿಮಗೆ ಫಸ್ಟ್ ತಮಿಳ್ನಾಡಿಗೆ ಕೊಟ್ಟು ನೋಡಿದ್ದೀವಿ, 1 lakh piece ಕೊಟ್ಟಿದ್ದೀನಿ, ಬಟ್ ಇಟ್ ವಾಸ್ ಯೂಸ್ ಫಾರ್ ಎ ಡಿಫ್ರೆಂಟ್ ಪರ್ಪಸ್. ಇದಾದಮೇಲೆ ಈಗ ನಿಮಗೆ ಬೆಳಗಾಮ ಮತ್ತು ಇದರಲ್ಲಿ ಚಿಕ್ಕಮಗಳೂರಲ್ಲಿ ಐ ಹ್ಯಾಡ್ ಗಿವನ್ 1 lakh pieces ಆಫ್ ಕರ್ಡ್ ರೈಸ್, ಜಸ್ಟ್ ಓಪನ್ ಮಾಡೋದು ತಿನ್ನೋದಷ್ಟೇ, ಆ್ಯಂಡ್ ಇಟ್ ಈಸ್ 100% ಸೇಫ್. ಇದೆಲ್ಲ ಟೆಕ್ನಾಲಜಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವೆಲ್ಲ ಮಕ್ಕಳು ಮುಂದೆ ಯಾಕೆ ನಾನು ಸಪರೇಟ್ ಬೇರೆಯವ್ರಿಗಿಂತ ಡಿಫರೆಂಟ್ ಆದಂತ ಹೇಳಿದ್ರೆ, ಯು ಶುಡ್ ಥಿಂಕ್ ದಟ್ ಐ ಥಿಂಕ್ ಯು ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಅದರ್ಸ್, ಆವಾಗಲೇ ಸಕ್ಸಸ್ಫುಲ್ ಆಗ್ತೀರ. ಇದು ಆಗದೇ ಇದ್ದರೆ ನಾವು ಬೇರೆಯವ್ರ ಥರನೇ ಇರ್ತೀವಿ,
ಹಂಗೆ ಇರ್ತೀವಿ, ಎಲ್ಲೋ ಕೆಲಸಕ್ಕೆ ಸೇರ್ತೀವಿ, ಇದಾಗ್ತೀವಿ. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. 2003 MTR ಅಲ್ಲಿರುವಾಗ ವಿ ವಾಂಟೆಡ್ ಟು ಇಂಪ್ಲಿಮೆಂಟ್ SAP. SAP ಅಂದರೆ ಗೊತ್ತಿದೆಯಾ ಗೊತ್ತಿಲ್ವಾ? SAP ಅಂತ ಹೇಳಿದ್ರೆ ಇಟ್ಸ್ ಎ ERP ಅಂದರೆ ಗೊತ್ತಿದೆಯಾ? PUC ಅಂತ ಹೇಳ್ತೀರ ಗೊತ್ತಿರೋದಿಲ್ವಾ? ERP ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ನಿಮಗೆ ಕಂಪ್ಲೀಟ್ ನಿಮ್ಮ ಪ್ರೋಸೆಸ್ಸನ್ನು ಇಟ್ ಈಸ್ ಕಂಪ್ಲೀಟ್ಲಿ ಕಂಪ್ಯೂಟರೈಸ್ಡ್. ನಾನು ಇಲ್ಲಿ ಕೂತ್ಕೊಂಡು ಇವಾಗ ಇದಿಟ್ಕೊಂಡೀಗ ನಿಮಗೆ ನನ್ನ ಫ್ಯಾಕ್ಟ್ರಿನಲ್ಲಿ ಏನಾಗ್ತದೆ ನಾನು ನೋಡ್ತೀನಿ, ಫ್ಯಾಕ್ಟ್ರಿನಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಇದೆ ನೋಡ್ತೀನಿ, ಥ್ರೂ ಔಟ್ ಇಂಡಿಯಾದಲ್ಲಿ ಸೇಲ್ಸ್ ಏನಾಗುತ್ತೆ ಈ ಟೈಮ್ನಲ್ಲಿ. ಅವ್ನು ಬಿಲ್ ಮಾಡಿದ ತಕ್ಷಣ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಇಟ್ ಇಸ್ ಕಾಲ್ಡ್ ERP. ಆ ERPಗೆ ನಿಮಗೆ SAPನಲ್ಲಿ ಇಟ್ಸ್ ಜಮನ್ನ ಇದು ಅದು ಮಾಡಬೇಕಾದ ನಾನು ಓದೋಗ ಆವಾಗ ನಿಮಗೆ ಇದೆ.